जयति पराशर सूनु सत्यवती हृदय नंदनो व्यासः यस्य आस्य कमलगलितं वाङ्मयममृतं जगत्पिबति भुजग भोगाभमुद्यम्य हृदयं निजभुजं दक्षिणं लक्षणाढ्यं ललित मुद्रिक्त विज्ञान मुद्रम भज भज अनंतमित्यालपंतम प्रणतवान प्राणिनाम प्राणभूतम प्रणतिभिः प्रीणये पूर्णबोधम भवदवोष्णेन ततप्यमानन् भुवि परम नाथम अप्रेक्षमानन् भुवनमान्येन च अन्येन दोष्णा भवतु भीरुमा इति न सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् ನನ್ನ ಅಧ್ಯಾತ್ಮ ಬಂಧುಗಳೇ, ಇದು ನಾನಿಟ್ಟ ವಿಷಯ ಅಲ್ಲ, ನನಗೆ ಕೊಟ್ಟ ವಿಷಯ. ನಾನು ಬಂದ ಮೇಲೆ ಅವರು ಇನ್ವಿಟೇಷನ್ ಪ್ರಿಂಟ್ ಮಾಡಿ ತಂದು ತೋರಿಸಿದರು, ಹೀಗೆ ವಿಷಯ ಇಟ್ಟಿದ್ದೀವಿ ಅಂತ. ಇಟ್ಟಿದ್ದು ಪ್ರಿಂಟ್ ಆಗಿಬಿಟ್ಟಿದೆ. ಅಂದರೆ ನಾನು ಕೊಟ್ಟ ವಿಷಯ ಅಲ್ಲ, ನೀವು ಕೊಟ್ಟ ವಿಷಯ ನನಗೆ. ವಿಷಯ ಏನು, ರೋಚಕವಾದ ವಿಷಯ ಹೌದು, ಆದರೆ ಸಾಮಾನ್ಯವಾಗಿ ನೀವು ಯಾರ ಹತ್ರ ಅದು ಕೇಳಿದರೆ ಬರಬೇಕಾದಂಥ ಏಕಮಾತ್ರ ಉತ್ತರ ಏನು ಹೇಳಿ, ದೇವರು ಹೇಗಿದ್ದಾನೆ ಅಂದರೆ ಗೊತ್ತಿಲ್ಲ ಅಂತ. ಯಾಕೆಂದರೆ ದೇವರ ಬಗ್ಗೆ ಗೊತ್ತಿದೆ ಅಂತ ಹೇಳೋನು ಇವರಿಗೆ ಹುಟ್ಟಿಲ್ಲ ಯಾರು. ದೇವರ ಬಗ್ಗೆ ನನಗೆ ಗೊತ್ತಿದೆ, ನಿಮಗೇನಾದರೂ ಇನ್ಫಾರ್ಮೇಷನ್ಸ್ ಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳೋ ಮನುಷ್ಯ ಇವರಿಗೆ ಹುಟ್ಟಿಲ್ಲ. ಯಾರು ಹಾಗೆ ಹೇಳ್ತಾನೆ ಅವನಿಗೆ ಏನೂ ಗೊತ್ತಿಲ್ಲ ದೇವ್ರ ಬಗ್ಗೆ. ಒಂದು ಮಾತಿದೆ ಶಾಸ್ತ್ರದಲ್ಲಿ, ಒಂದು ಮಾತಿದೆ, ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅಭಿಜಾನತಾಂ. ಅಂದರೆ ಯಾರಿಗೆ ಗೊತ್ತಿದೆಯೋ ಅವರಿಗೆ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲವೋ ಅವರಿಗೆ ಗೊತ್ತಿದೆ. ಅಂದರೆ ಏನು ಹಾಗಂದರೆ, ಅಂದರೆ ಯಾರಿಗೆ ನನಗೆ ದೇವರ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಗೊತ್ತಿದೆಯೋ ಅವನಿಗೆ ದೇವರ ಬಗ್ಗೆ ಏನೂ ಗೊತ್ತಿಲ್ಲ. ಯಾರಿಗೆ ನನಗೆ ದೇವರ ಬಗ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗಿದೆಯೋ ಅವನಿಗೆ ದೇವರ ಬಗ್ಗೆ ಗೊತ್ತಿದೆ. ಬಹಳ ಬ್ಯೂಟಿಫುಲ್ ಆದ ಮಾತು, ಅವಿಜ್ಞಾತಂ ವಿಜಾನತಾಂ. ಗೊತ್ತಿಲ್ಲದೇ ಇದ್ದವರಿಗೆ ಗೊತ್ತಿದೆ, ಗೊತ್ತಿದ್ದವರಿಗೆ ಗೊತ್ತಿಲ್ಲ. ಬಹಳ ಅದು ಪ್ರಾಯ ಅನುಭವದಿಂದ ಬಂದ ಮಾತದು, ಆ ಅಧ್ಯಾತ್ಮದ ಅನುಭೂತಿಯ ಆಳದಿಂದ ಬಂದ ಮಾತು. ಅದರಿಂದ ಅಂಥ ಸೊಗಸು ಆ ಮಾತಿಗೆ. ಸುಮ್ಮನೆ ಹಾಗೆ ಅಂಥ ಮಾತುಗಳು ಆಡಲಿಕ್ಕೆ ಬರೋದಿಲ್ಲ, ಅನುಭವ ಇಲ್ಲದೆ ಅಂಥ ಮಾತುಗಳನ್ನ ಆಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಒಂದು ಒಂದು ದೃಷ್ಟಿಯಿಂದ ಬಹಳ ಕ್ಲಿಷ್ಟವಾದ ವಿಷಯ, ಇನ್ನೊಂದು ದೃಷ್ಟಿಯಿಂದ ಬಹಳ ಸರಳವಾದ ವಿಷಯ. ದೇವರ ಬಗ್ಗೆ ದೇವರು ಹೇಗಿದ್ದಾನೆ, ದೇವರು ಹೇಗಿಲ್ಲ, ದೇವರು ಹೇಗೆ ಇಲ್ಲ ಮೊದಲು ಹೇಳಿ, ಆಮೇಲೆ ದೇವರು ಹೇಗಿದ್ದಾನೆ ಅನ್ನೋದು. ಪ್ರಪಂಚದಲ್ಲಿ ಎಷ್ಟು ರೂಪಗಳಿವೆ, ಎಷ್ಟು ಆಕಾರಗಳಿವೆ. ವಿಷ್ಣು ಸಹಸ್ರನಾಮದ ಮೊದಲನೆಯ ಶಬ್ದವೇ ವಿಶ್ವಂ ಅಂತ. ವಿಶ್ವಂ ಅಂದರೆ ಅವನು ವಿಶ್ವರೂಪ. ವಿಶ್ವದಲ್ಲಿ, ಪ್ರಪಂಚದಲ್ಲಿ ಎಷ್ಟು ರೂಪಗಳಿವೆಯೋ ಆ ಅಷ್ಟು ವಸ್ತುಗಳಿಗೂ ಆಕಾರ ಕೊಟ್ಟು ಅದರೊಳಗೆ ಅಂತರ್ಯಾಮಿಯಾಗಿ ತುಂಬಿರುವವನು ಅವನೇ. ಆದ್ದರಿಂದ ಎಷ್ಟು ರೂಪಗಳನ್ನು ನಾವು ಪ್ರಪಂಚದಲ್ಲಿ ನೋಡ್ತೇವೆ ಅದೆಲ್ಲದರೊಳಗೂ ತತ್ತದ್ರೂಪರಾಗಿರುವ ಭಗವಂತ. ಆದ್ದರಿಂದ ದೇವರು ಹೇಗೆ ಇಲ್ಲ ಅಂತ ಮೊದಲು ಹೇಳಿ, ಆಮೇಲೆ ಹೇಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅಂದ ಅವನು ಭಗವಂತನ ರೂಪ ಅಲ್ಲದ ಎರಡು ಸಂಗತಿಗಳು. ಇದು ಇದು ಪ್ರಪಂಚಕ್ಕೆ ಆಚಾರ್ಯ ಮಧ್ವರು ಕೊಟ್ಟಂತಹ ಅಪೂರ್ವವಾದ ಕೊಡುಗೆ. ಭಗವಂತನ ರೂಪ ಅಲ್ಲದ ಒಂದು ಹೊಸ ರೂಪ ಜಗತ್ತಿನಲ್ಲಿ ಇಲ್ಲ, ಭಗವಂತನ ನಾಮ ಅಲ್ಲದ ಒಂದು ಹೊಸ ಶಬ್ದ ಜಗತ್ತಿನಲ್ಲಿ ಇಲ್ಲ. ಪ್ರತಿಯೊಂದು ಹೆಸರೂ ದೇವರ ಹೆಸರು. ಅದು ಯಾವ ಭಾಷೆ ಇರಬಹುದು, ಯಾವ ಭಾಷೆಯ ಯಾವ ಶಬ್ದವೂ ಇರಬಹುದು. ಎವ್ರಿ ವರ್ಡ್ ಅದು ಸಂಸ್ಕೃತದ್ದೇ ಅಂತಲ್ಲ, ಕನ್ನಡದ್ದೇ ಅಂತಲ್ಲ, ಪ್ರಪಂಚದ ಭಾಷೆಯದ್ದೇ ಅಂತಲ್ಲ, ಪ್ರಾಣಿಗಳ ಸದ್ದು ಕೂಡ. ಎವ್ರಿ ವರ್ಡ್ ಎವ್ರಿ ಸೌಂಡ್ ಈಸ್ ಎನ್ ಎಪಿಥೆಟ್ ಆಫ್ ಗಾಡ್. ಪ್ರತಿಯೊಂದು ನಾದ ಕೂಡ ಭಗವಂತನ ಹೆಸರು ಅಂತ. ಸಮನುಗತ ನಾದಸ್ಯ ಅಂತ ಆಚಾರ್ಯರು ಯಮಕ ಭಾರತದಲ್ಲಿ ಒಂದು ವಿಶೇಷಣ ಕೊಟ್ಟಿದ್ದಾರೆ ಭಗವಂತನಿಗೆ. ಅದನ್ನು ಕಳೆದ ಬಾರಿ ನಮ್ಮ ರಾಜಗೋಪಾಲಾಚಾರ್ಯರು ಹೊಸಪೇಟೆಯಲ್ಲಿ
ಇಲ್ಲಿ ಅಲ್ಲಿ ಇದನ್ನ ಕಾರ್ಯಕ್ರಮ ಹಂಪೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಅವಾಗ 101 ಪುಸ್ತಕಗಳು ಸಂಸ್ಕೃತ ಪುಸ್ತಕಗಳು ಹೆಚ್ಚಿನ ಸಂಸ್ಕೃತ ಪುಸ್ತಕಗಳೇ ಅಂತ ಕಾಣುತ್ತೆ 101 ಪುಸ್ತಕಗಳನ್ನು ಪ್ರಕಾಶನ ಮಾಡಿದ್ರು ಅದರಲ್ಲಿ ಒಂದು ನರಹರಿ ತೀರ್ಥರ ಟೀಕೆಯಿಂದ ಸಹಿತವಾದ ಯಮಕ ಭಾರತ ಅದರಲ್ಲಿ ಬರತಕ್ಕಂತ ಮಾತಿದೆ ಆಚಾರ್ಯ ಮಧ್ವರು ಯಮಕ ಭಾರತ ಸಮನುಗತ ನಾದಸ್ಯ ಅಂತ ನೀವು ಯಾವ ನಾದವನ್ನೇ ಹೊರಡಿಸಿ ಅದು ಸಂಗೀತದ ನಾದ ಇರಬಹುದು ಹಕ್ಕಿಗಳ ನಾದ ಇರಬಹುದು ಪ್ರಾಣಿಗಳ ಗರ್ಜನೆ ಇರಬಹುದು ಉಲಿ ಇರಬಹುದು ಕಿರಿಚಾಟ ಇರಬಹುದು ಅದು ಎಲ್ಲವೂ ಅಂತತಃ ಪ್ರತಿಯೊಂದು ನಾದ ಕೂಡ ಭಗವಂತನನ್ನ ಹೇಳುತ್ತೆ ಹೀಗೆ ಹೇಳ್ಕೊಂಡು ಹೋಗಿದ್ದಾರೆ ಅದರಿಂದ ನಾವು ಈಗ ಪ್ರಾಯಃ ಏನು ಗೊತ್ತುಂಟ ಈ ಹೇಗಿದ್ದಾನೆ ಅಂತ ಅನ್ನುವ ಪ್ರಶ್ನೆ ಬರುವುದು ಏನು ಗೊತ್ತುಂಟ ಅವನು ಕೆಲವರಿಗೆ ಏನು ಅವನು ಚಕ್ರ ಹಿಡ್ಕೊಂಡಿದ್ದಾನೋ ತ್ರಿಶೂಲ ಹಿಡ್ಕೊಂಡಿದ್ದಾನೋ ಇದು ಅವನ ಕೈಯಲ್ಲಿ ಚಕ್ರಶಂಖ ಹಿಡ್ಕೊಂಡಿದ್ದಾನೋ ತ್ರಿಶೂಲ ಹಿಡ್ಕೊಂಡಿದ್ದಾನೋ ಅವನು ಅಂಗಾರಕಕ್ಷಂತೆ ಹಾಕಿದ್ದಾನೋ ಅಥವಾ ಭಸ್ಮ ಹಾಕೊಂಡಿದ್ದಾನೋ ದೇವರು ಅಂತ ಇದೇ ದೊಡ್ಡ ಗದ್ದಲ ದೇವರು ಭಸ್ಮವೂ ಹಾಕೊಳ್ಳಿಲ್ಲ ದೇವರು ಅಂಗಾರಕ್ಷತೆ ಹಾಕೊಂಡಿಲ್ಲ ಅವ್ರ ಶಿಷ್ಯ ಅವ್ರ ಭಕ್ತರು ಹಾಕೋತಾರೆ ದೇವರು ಭಸ್ಮವನ್ನು ಹಾಕೊಳ್ಳೋಲ್ಲ ಅಂಗಾರಕ್ಷತೆಯನ್ನು ಹಾಕೊಳ್ಳೋಲ್ಲ ಯಾಕೆಂದ್ರೆ ಅವು ಅನುಯಾಯಿಗಳ ಚಿಹ್ನೆ ನಾವು ಭಗವಂತನ ಭಕ್ತರು ಅಂತ ಹೇಳಿಕೊಳ್ಳಿಕ್ಕೋಸ್ಕರ ಒಬ್ಬೊಬ್ಬರು ಒಂದೊಂದು ಚಿಹ್ನೆ ಹಾಕೋತಾರೆ ದೇವರು ಯಾವ ಚಿಹ್ನೆ ಹಾಕಲಿ ಹಾಕೋಬೇಕು ಅವ್ರು ಯಾರು ಭಕ್ತ ಯಾರು ಅನುಯಾಯಿ ದೇವರು ಅದು ನಮಗೆ ಅದು ನಮ್ಮ ಮುಖ್ಯ ಪ್ರಶ್ನೆ ಅಲ್ಲಿ ದೇವರು ನಮ್ಮ ದೇವರು ಯಾರು ಅಂತ ಅದು ಪ್ರಶ್ನೆ ಹೇಗೆ ಇದ್ದಾನೆ ಯಾರು ನಮ್ಮ ದೇವರು ಯಾರು ಅಂತ ಅಂದರೆ ದೇವರು ಯಾರು ಅಂತ ಗೊತ್ತಿಲ್ಲದಿದ್ದ ದೇವರು ಹೇಗಿದ್ದಾನೆ ಅಂತ ತಿಳ್ಕೊಳ್ಳೋದು ಹೇಗೆ ಮೊದಲು ದೇವರು ಯಾರು ಅಂತ ಗೊತ್ತಾಗಬೇಕಲ್ಲ ಇದೇ ಗೊಂದಲ ನಮ್ಮ ದೇವರು ನಿಮ್ಮ ದೇವರು ಅಲ್ಲಿ ಹಾಗೊಂದು ಉಂಟೇನ್ರಿ ಎಲ್ಲಿಯಾದರೂ ನಮ್ಮ ದೇವರು ಮತ್ತು ನಿಮ್ಮ ದೇವರು ತಲೆಗೊಂದು ದೇವರಿದ್ದಾರಾ ಮಾಧುರಿಗೊಬ್ಬರು ದೇವರು ಸ್ಮಾರ್ತರಿಗೊಬ್ಬರು ದೇವರಿದ್ದಾರಾ ಅಂದರೆ ಈ ಮಾತಾಡೋರಿಗೆ ದೇವರು ಬುದ್ಧಿ ಕೊಟ್ಟದ್ದೇ ವ್ಯರ್ಥ ಆಯ್ತಲ್ಲ ದೇವರು ಅಂದರೆ ದೇವರು ಅನ್ನೋ ಕಾನ್ಸೆಪ್ಟಿಗೆ ವ್ಯಾಸರು ಒಂದು ಡೆಫಿನಿಷನ್ ಕೊಟ್ಟರು ಜನ್ಮಾದ್ಯಸ್ಯ ಯತಃ ಅಂತ ದೇವರು ಅನ್ನೋದನ್ನು ಒಪ್ಪುವುದು ಯಾಕೆ ಗೊತ್ತುಂಟ ಈ ಜಗತ್ತನ್ನು ಸೃಷ್ಟಿ ಮಾಡಿದ ಒಬ್ಬ ಬೇಕು ನಾವು ನೀವು ಮಾಡಿದ್ದಲ್ಲ ನಾವು ನೀವು ಮಾಡದೇ ಇದ್ದದ್ದನ್ನು ಮಾಡುವವನೊಬ್ಬ ಬೇಕು ಇಷ್ಟು ದೊಡ್ಡ ವಿಶ್ವವನ್ನು ಸೃಷ್ಟಿ ಮಾಡಬೇಕಾದ್ರೆ ಸಾಮಾನ್ಯದವನಲ್ಲ ಅವನು ಸರ್ವಸಮರ್ಥ ಇರಬೇಕು ಆದ್ದರಿಂದ ಒಬ್ಬ ಸರ್ವಸಮರ್ಥನಾದ ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡಿದ ಅಂತ ಅದಕ್ಕೆ ನಮ್ಮ ದೇವರು ಅಂದ್ರೆ ನಿಮ್ಮ ದೇವರು ಅಂದ್ರೆ ಏನು ಮತ್ತೆ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರು ಒಬ್ಬನೇ ಅದು ಕ್ರೈಸ್ತರಿಗೂ ಅವನೇ ದೇವರು ಮುಸಲ್ಮಾನರಿಗೂ ಅವನೇ ದೇವರು ಹಿಂದೂಗಳಿಗೂ ಅವನೇ ದೇವರು ಮಾಧುರಿಗೂ ಅವನೇ ಸ್ಮಾರತರಿಗೂ ಅವನೇ ಬೇರೆ ಬೇರೆ ಆಗೋದು ಸಾಧ್ಯ ಇಲ್ಲ ಮತ್ತೆ ಅವರವರು ಬೇರೆ ಬೇರೆ ಹೆಸರಿನಿಂದ ಕರೆದರು ಅಷ್ಟೇ ಅವರವರಿಗೆ ಗೊತ್ತಿದ್ದ ಭಾಷೆಯಲ್ಲೇ ಅವರವರು ಕರೆದರು ಕೆಲವರು ಇಂಗ್ಲೀಷ್ನಲ್ಲಿ ಕರೆದರು ದೇವರನ್ನು ಕೆಲವರು ಅರೇಬಿಕ್ನಲ್ಲಿ ಕರೆದರು ಕೆಲವರು ಸಂಸ್ಕೃತದಲ್ಲಿ ಕರೆದರು ಅವು ದೇವರು ಗೊಂದಲ ಆಯಿತು ನಾನು ಒಂದು ಸರ್ತಿ ಒಬ್ಬರು ಮೊಹಮ್ಮದ್ ಜಯಂತಿ ನಮ್ಮೂರಲ್ಲಿ ಪ್ರೊಫೆಟ್ ಮೊಹಮ್ಮದ್ ಜಯಂತಿ ಅವರು ನನ್ನನ್ನು ಆಹ್ವಾನ ಮಾಡಿದ್ರು ಮೊಹಮ್ಮದ್ ಜಯಂತಿಗೆ ಬರಬೇಕು ನೀವು ನನ್ನ ದಾಡಿ ನೋಡಿ ಅವರಿಗೆ ಏನೋ ಒಂದು ಸಂತೋಷ ಆಗೋಯ್ತು ಬರ್ರಪ್ಪ ನೀವು ನಮ್ಮ ಮೊಹಮ್ಮದ್ ಜಯಂತಿಗೆ ಬರ್ರಿ ಅಂತ ಸರಿ ಆಯ್ತಪ್ಪ ಬರ್ತೀನಿ ಯಾಕೆಂದರೆ ನೀವು ದೇವರನ್ನು ನಂಬುವರು ನಿಮ್ಮಲ್ಲಿರೋ ತಪ್ಪು ತಿಳುವಳಿಕೆ ತಿದ್ದೋಣ ತಿದ್ದುಕೊಂಡು ನಾವು ಸಮನ್ವಯ ಮಾಡಿಕೊಂಡು ಬದುಕೋಣ ಬರ್ತೀನಿ ಹಿಂದೆ ಬರ್ತೀನಿ ಆಮೇಲೆ ಒಂದು ವಿಷಯ ಹೇಳಿದ್ರು ಏನು ಅಂದರೆ ಒಂದು ಮಾತಿದೆ ಕುರಾನ್ನಲ್ಲಿ ದೋಸ್ ಹೂ ಆರ್ ಐಡಲೆಟರ್ಸ್ ವಿಲ್ ಗೋ ಟು ಹೆಲ್ ಅಂತ ಯಾರು ಪ್ರತಿಮೆಯ ಪೂಜೆ ಮಾಡ್ತಾರೋ ಯಾಕೆಂದರೆ ದೇವರು ಹೇಗಿದ್ದಾನೆ ಅನ್ನೋ ಒಂದು ಆಕಾರ ಕೊಡ್ತಾರೆ ಪ್ರತಿಮೆಯಲ್ಲಿ ಅದರ ಮುಂದಳಿಕೆ ಅದಕ್ಕೋಸ್ಕರ ನಾನು ಇದನ್ನು ತೋರಿಸ್ತಾರೆ ದೇವರು ಹೇಗೆ ಅನ್ನೋದಕ್ಕೆ ನಮ್ಮಲ್ಲಿ ಒಂದು ಪ್ರತಿಮೆಗಳಿವೆ ಒಂದೊಂದು ದೇವರಿಗೆ ಒಂದೊಂದು ಆಕಾರ ಇದೆ ಗಣಪತಿ ಹೇಗೆ ಹೇಳಿದ ಕೂಡಲೇ ನಮ್ಮ ಮಕ್ಕಳಿಗೂ ಗೊತ್ತಿದೆ ಅಂದರೆ ವಿಷ್ಣು ಹೇಗೆ ಅವನು ನಾಲ್ಕು ಕೈ ಶಂಖಚಕ್ರ ಗದಾಪದ್ಮ ಇದೆಲ್ಲ ಒಂದು ಹೇಳಿದ ತಕ್ಷಣ ಒಂದು ದೇವತೆ ಹೆಸರು ಹೇಳಿದ ತಕ್ಷಣ ಒಂದು ಫಾರ್ಮು ನಮ್ಮ ತಲೆಯಲ್ಲಿ ಮೂಡಿಬಿಡುತ್ತೆ ಯಾಕೆಂದರೆ ಅದಕ್ಕೆ ಕಾರಣ ನಮ್ಮಲ್ಲಿಯ ಪ್ರತಿಮಾ ಲಕ್ಷಣ ಶಾಸ್ತ್ರೀಯವಾಗಿ ಪ್ರತಿಮೆಗಳು ಹಾಗಾಗಿ ದೇವರು ಅಂತಂದರೆ ಅವರು ಅವರು ಏನು ಹೇಳಿದರು ಕುರಾನ್ನಲ್ಲಿ ಒಂದು ಮಾತು ಅರೇಬಿಕ್ಕಿನಲ್ಲಿ ಏನಿದೆ ನನಗೆ ಗೊತ್ತಿಲ್ಲ ನಾನು ಕುರಾನ್ನ ಇಂಗ್ಲೀಷ್ ಆವೃತ್ತಿಯನ್ನು ಅಷ್ಟೇ ನೋಡಿದವ ಅವಳು ದೋಸ್ ಹೂ ಆರ್ ಐಡಲೆಟರ್ಸ್ ವಿಲ್ ಗೋ ಟು ಹೆಲ್ಲನ್ ಅವ್ರು ಹೇಳಿದ್ರು ದೇವರಿಗೆ ಹೀಗೆ ಆಕಾರ ಕಲ್ಪನೆ ಮಾಡುವುದೇ ತಪ್ಪು ದೇವರು ಹೇಗಿದ್ದಾನೆ ಅಂದರೆ ಒಂದು ಆಕಾರ ಆಕಾರ ಇರುವುದು ಯಾವಾಗ ಗೊತ್ತುಂಟ ಈಗ ಒಂದು ವಾದ ನೋಡಿ ಒಂದು ವಸ್ತುವಿಗೆ ಒಂದು ಆಕಾರ ಇದೆ ಅಂತಂದರೆ ಆಕಾರ ನಾಶ ಆಗಲೇಬೇಕು ಈಗ ಯಾವುದು ಆಕಾಶದಂತೆ ಎಲ್ಲ ಕಡೆ ತುಂಬಿರುತ್ತೋ ಅದು ಹೇಗಿರುತ್ತೆ ಆಕಾಶದಾಗೆ ಇರಬೇಕಲ್ಲ ಆಕಾರ ಇರುವುದು ಹೇಗೆ ಅದಕ್ಕೆ
ಆಕಾಶ ಶರೀರಂ ಬ್ರಹ್ಮ ತೈತರಿಯ ಉಪನಿಷತ್ತು. ದೇವರು ಹೇಗಿದ್ದಾನೆ ಅಂದರೆ ಆಕಾಶದ ಹಾಗಿದ್ದಾನೆ. ಓ ಹಾಗೆ ಹೇಳಿದ್ರೆ ಏನು ಗೊತ್ತಾಗೋದು ನಮಗೆ? ಆಕಾಶ ಹಾಗಿದೆ ಅಂತ ಗೊತ್ತಿಲ್ಲ ಸ್ವಾಮಿ, ಆಕಾಶ ಹಾಗೆ ದೇವರು ಇದ್ದಾನೆ ನಮ್ಗೇನು ತಿಳಿಯುತ್ತೆ? ಅದನ್ನ ದೇವರು ಆಕಾಶದ ಹಾಗೆ ಇದ್ದಾನೆ. ದೇವರು ಒಂದು ಲಿಮಿಟೆಡ್ ಆದ ಫಾರ್ಮ್ ಉಳ್ಳವನಲ್ಲ. ಅದರಿಂದ ದೇವರಿಗೆ ನೀವು ಪ್ರತಿಮೆ ಮಾಡಿ ಪೂಜೆ ಮಾಡಿದರೆ ಅದು ಪಾಪ. ಅದರಿಂದ ಪ್ರತಿಮೆ ಪೂಜೆ ಮಾಡುವವರು ನರಕಕ್ಕೆ ಹೋಗ್ತಾರೆ ಅಂತ ಒಂದು ಮಾತಿದೆ. ಇದು ಇಸ್ಲಾಂ ಧರ್ಮದಲ್ಲಿ ವ್ಯಾಪಕವಾಗಿರತಕ್ಕಂಥ ಒಂದು ನಂಬಿಕೆ. ದೋಸ್ ಹು ಆರ್ ಐಡಲಟರ್ಸ್, ಐಡಲಟರ್ಸ್ ಅಂದರೆ ಐಡಲಟ್ರಿ, ಐಡಲ್ ಅಂದರೆ ಪ್ರತಿಮೆ, ಐಡಲಟ್ರಿ ಅಂದರೆ ಪ್ರತಿಮಾ ಪೂಜೆ, ಐಡಲಟರ್ಸ್ ಅಂದರೆ ಪ್ರತಿಮೆ ಪೂಜೆ ಮಾಡೋರು, ಪ್ರತಿಮೆಯನ್ನಿಟ್ಟು ಪೂಜೆ ಮಾಡುವವರೆಲ್ಲ ನರಕಕ್ಕೆ ಹೋಗ್ತಾರೆ. ನಾನು ಹೋದೆ ಆ ಸಭೆಯಲ್ಲಿ, ಮೊದಲು ಹೇಳಿದೆ ನಿಮ್ಮ ಧರ್ಮಗ್ರಂಥದಲ್ಲಿ ಹೀಗೆ ಹೇಳಿದ್ದಾರೆ, ಇದಕ್ಕೆ ನನ್ನ ಒಪ್ಪಿಗೆ ಇದೆ. ನಾನು ಒಬ್ಬ ಹಿಂದೂ ಆಗಿ ನಾನು ಇದನ್ನು ಒಪ್ತೀನಿ. ಲೆಟ್ ಆಲ್ ದ ಐಡಲಟರ್ಸ್ ಗೋ ಟು ಹೆಲ್ ಅಂತ ಹೇಳಿದ್ರು. ಯಾರ್ಯಾರು ಪ್ರತಿಮೆ ಪೂಜೆ ಮಾಡ್ತಾರೆ ಅವರೆಲ್ಲರೂ ನರಕಕ್ಕೆ ಹೋಗಲಿ, ನನ್ನಿಂದ ಆಕ್ಷೇಪ ಇಲ್ಲ. ಅವರೆಲ್ಲ ಆಶ್ಚರ್ಯಕ್ಕೆಲ್ಲ, ಇವನೊಬ್ಬ ಹಿಂದೂ ಆಗಿ ದೇವಸ್ಥಾನಕ್ಕೆ ಹೋಗ್ತಾನೆ, ಮನೆಯಲ್ಲಿ ದೇವರು ಪೂಜೆ ಮಾಡೋ ಗುಡಿ ದೇವ್ರ ಪೀಠದಲ್ಲಿ ದೇವರ ಪ್ರತಿಮೆ ಇದೆ, ದೇವಸ್ಥಾನ ಇದೆ, ಇವನು ಹೀಗೆ ಹೇಳೋದಲ್ಲ. ನಾನು ಹೇಳಿದೆ ಒಂದು ಸಂಗತಿ ಏನು ಗೊತ್ತುಂಟೆ, ನಿಮಗೆ ಶಬ್ದ ಗೊತ್ತಿದೆ ಅರ್ಥ ಗೊತ್ತಿಲ್ಲ. ವಾಟ್ ಈಸ್ ಐಡಲಿಟ್ರಿ? ಪ್ರತಿಮೆ ಪೂಜೆ ಮಾಡುವವನು ನರಕಕ್ಕೆ ಹೋಗ್ತಾನೆ ಅಂತಿದೆ, ಪ್ರತಿಮೆ ಪೂಜೆ ಮಾಡುವವನು ನರಕಕ್ಕೆ ಹೋಗಲಿ. ನಾವು ಯಾರೂ ಹಿಂದೂಗಳು ಪ್ರತಿಮೆ ಪೂಜೆ ಮಾಡುವುದಿಲ್ಲ, ನಾವು ಪ್ರತಿಮಾ ಪೂಜಕರಲ್ಲ. ಯಾಕೆಂದರೆ ವಾಟ್ ಈಸ್ ಐಡಲಿಟ್ರಿ? ಟು ವರ್ಷಿಪ್ ಗಾಡ್ ಇನ್ ಐಡಲ್ ಈಸ್ ನಾಟ್ ಐಡಲಿಟ್ರಿ. ಟು ವರ್ಷಿಪ್ ಗಾಡ್ ಆಸ್ ಐಡಲ್ ಆರ್ ಟು ವರ್ಷಿಪ್ ಐಡಲ್ ಆಸ್ ಗಾಡ್ ಈಸ್ ಐಡಲಿಟ್ರಿ. ಕಲ್ಲನ್ನೇ ದೇವರೊಂದು ಪೂಜೆ ಮಾಡೋದು ಪ್ರತಿಮಾ ಪೂಜೆ, ಕಲ್ಲಿನಲ್ಲಿ ದೇವರನ್ನು ನೋಡುವುದು ಇಟ್ ಈಸ್ ಎ ಫೀಲಿಂಗ್ ಆಫ್ ಆಮ್ನಿಪ್ರೆಸೆನ್ಸ್. ದೇವರು ಎಲ್ಲ ಕಡೆ ಇದ್ದಾನೆ, ಕಲ್ಲಿನಲ್ಲಿಲ್ವಾ? ಇಷ್ಟು ಯೋಚನೆ ನೀವು ಮಾಡಲಿಲ್ಲ. ನಾವು ಕಲ್ಲನ್ನು ದೇವರೊಂದು ಪೂಜೆ ಮಾಡೋಲ್ಲ, ಮತ್ತೆ ಆ ಕಲ್ಲಿನೊಳಗೆ ದೇವರು ಇದ್ದಾನೆ. ಅದು ನಾವು ಕಲ್ಲು ಪೂಜೆ ಮಾಡೋರಲ್ಲ, ನಾವು ಐಡಲಟರ್ಸ್ ಅಲ್ಲ. ನ ಪ್ರತೀಕೆ ನಹಿ ಸಹ, ಶಾಸ್ತ್ರದಲ್ಲಿ ಸ್ಪಷ್ಟ ಹೇಳಿದ್ದಾರೆ ಕಲ್ಲನ್ನೇ ದೇವರನ್ನು ಪೂಜೆ ಮಾಡಬೇಡ, ಆ ಕಲ್ಲಿನಲ್ಲಿ ದೇವರನ್ನು ಆವಾಹನೆ ಮಾಡಿ ಪೂಜೆ ಮಾಡ್ತೇವೆ ನಾವು. ಅಂದರೆ ಕಲ್ಲಿನೊಳಗೂ ದೇವರಿದ್ದಾನೆ, ಮತ್ತೆ ದೇವರು ಆಮನಿ ಪರ್ಸೆಂಟ್ ಅಲ್ವಾ, ಕಲ್ಲಿನೊಳಗೆ ಇಲ್ವಾ? ತಪ್ಪು ತಿಳುವಳಿಕೆ ನಿಮ್ದು ಅಂತ ಹೇಳಿದೆ. ಅವರಿಗೆ ಗಾಬರಿ ಆಗೋಯ್ತು, ಇವರು ನಮಗೆ ಬಂದು ಬತ್ತಿ ಇಡ್ತಾನಲ್ಲ ಇವನು ಅಂತ ಗಾಬರಿ ಆಗೋಯ್ತು ಅವುಗಳಿಗೆ. ಆದ್ರ ನಂತರ ಮತ್ತೊಂದು ವಿಷಯ ಹೇಳಿದೆ ನಾನು, ದೇವರು ಯಾರು ಅಂತ ನಿಮಗೆ ಗೊಂದಲ ಆಗ್ಬೋದು. ಹೇ ಇವನ್ನೆಲ್ಲ ಹಿಂದೂಗಳು ವಿಷ್ಣು ವಿಷ್ಣು ಅಂತಾರೆ, ಶಿವ ಅಂತಾರೆ, ದೇವರು ಯಾರು ಅಂತ ಗೊಂದಲ ಆಗ್ಬೋದು. ವಿಷ್ಣು ಅಂದರೆ ಏನು? ವಿಷ್ಣು ಅಂತ ದೇವರಿಗೆ, ಈಗ ನಮಗೆಲ್ಲ ಹೆಸರಿಟ್ಟು ನಮ್ಮ ಅಪ್ಪ ಅಮ್ಮ, ದೇವರಿಗೆ ಅವನ ಅಪ್ಪ ಹೆಸರಿಟ್ನ? ಅಪ್ಪನೇ ಇಲ್ಲ ನಮಗೆ. ನನಗೆ ನಿನ್ನಂಥ ತಂದೆ ಉಂಟು, ನಿನ್ನ ತಂದೆಯ ತೋರೋ ಪುರಂದರ ಬಿಟ್ಟರ. ದೇವರಿಗೆ ನಾಮಕರಣ ಮಾಡಿದವರು ಯಾರು? ನಾವೇ ಅಲ್ವಾ? ಋಗ್ವೇದದಲ್ಲಿ ಒಂದು ಮಂತ್ರ ಇದೆ, ಏನು ಅಂದರೆ ಸಪಿತು ಯಸ್ತದ್ವೇದ ಸಪಿತು ಪಿತಾಸತ್ ಅಂತ. ದೇವರನ್ನು ಯಾರು ತಿಳಿದಿದ್ದಾನೋ ಅವನು ದೇವರಿಗೂ ಅಪ್ಪ. ಯಾಕೆ ನಾಮಕರಣ ಮಾಡೋನು? ಅವನು ದೇವರಿಗೆ ಹೊಸ ಹೊಸ ಹೆಸರಿಟ್ಟು ಕರೀತಾನೆ, ದೇವರಿಗೆ ಹೆಸರಿಡೋರು. ಅದರಿಂದ ಅವನು ದೇವರಿಗೂ ಅಪ್ಪ ಆಗಿಬಿಡ್ತಾರಪ್ಪ ಜ್ಞಾನಿ ಅಂತ ತಮಾಷೆ ಮಾಡ್ತಾರೆ ಋಗ್ವೇದದಲ್ಲಿ ಒಂದು ಮಂತ್ರ. ಯಯೀಂ ಅದು ಶೃಣೋತಿ ಅಲಕಂ ಶೃಣೋತಿ, ಹಾಗೆ ಮುಂದೆ ಈ ಮಾತುಗಳು ಬರ್ತವೆ. ಹಾಗೆ ದೇವರಿಗೆ ವಿಷ್ಣು ಅಂತ ಕರೀತಾರೆ ನಮ್ಮ ಜನ. ಏನು ಅರ್ಥ ಅದರದ್ದು? ವಿಷ್ಣು ಅನ್ನೋಕ್ಕೆ ಅರ್ಥ ಏನು ಗೊತ್ತುಂಟ? ಅದೇನು ನಾಮಕರಣ ಅಲ್ಲ, ಅವರ ಅಪ್ಪ ಮಾಡಿದ್ದಲ್ಲ, ನಾವು ದೇವರನ್ನು ತಿಳ್ಕೊಳ್ಳಿಕ್ಕೋಸ್ಕರ ಇಟ್ಟ ಹೆಸರು. ಏನು ವಿಷ್ಣು ಅಂದರೆ? ವಿಷ್ಣು ಅಂದರೆ ನಾಲ್ಕು ಕೈ ಶಂಖಚಕ್ರ ಅಲ್ಲ, ವಿಷ್ಣು ಅಂದರೆ ನಾಲ್ಕು ಕೈ ಶಂಖಚಕ್ರ ಗದಾ ಪದ್ಮ ಅಲ್ಲ. ಮತ್ತೆ ವಿಷ್ಣು ಅಂತಂದರೆ ವಿಶಲ್ ವ್ಯಾಪ್ತವು, ಎಲ್ಲ ಕಡೆ ತುಂಬಿರುವಮ್ಮ, ಸರ್ವಗತ ಅಂತ ಅರ್ಥ. ನಿಮ್ಮ ದೇವರು ವಿಷ್ಣು ಅಲ್ವಾ ಅಂತ ಕೇಳಿದಾನೆ. ಈಸ್ ಅಲ್ಲಾಹು ಈಸ್ ನಾಟ್ ಹೀ ಆಮ್ನಿಪ್ರೆಸೆಂಟ್, ಈಸ್ ಆಲ್ಸೋ ಆಮ್ನಿಪ್ರೆಸೆಂಟ್. ದೇವರು ಸರ್ವಗತ ಅಂದಮೇಲೆ ನಿಮ್ಮ ದೇವರು ವಿಷ್ಣುವೇ ಆದನಲ್ಲ, ಅಲ್ಲ ನಮ್ಮ ದೇವರು ವಿಷ್ಣು ಅಲ್ಲ ಅಂದ್ರೆ ಏನರ್ಥ? ಅದಕ್ಕೆ ವಿಷ್ಣು ಅಂದರೆ ಸರ್ವಗತನಾದ ದೇವರು ಅಂತ. ಯಾರ ದೇವರು ಸರ್ವಗತ ಅಲ್ಲ? ಇದೆ ಒಬ್ಬ ಸರ್ವಗತ ಆಗದ ದೇವರು ಉಪಾಸನೆ ಮಾಡುವವರು ಬ್ರಹ್ಮಕುಮಾರಿ ಪಂಥ ಒಂದಿದೆ ಪ್ರಪಂಚ, ಅದು ಬಿಟ್ಟರೆ ಇನ್ಯಾರೂ ದೇವರು ಸರ್ವಗತ ಅಲ್ಲ ಅಂತ ಹೇಳೋಲ್ಲ, ಪ್ರಪಂಚದ ಯಾವ ಫಿಲಾಸಫಿ ಹೇಳೋಲ್ಲ. ಆದ್ದರಿಂದ ದೇವರು ಸರ್ವಗತ, ಆದ್ದರಿಂದ ದೇವರು ವಿಷ್ಣು. ವಿಷ್ಣು ಅಂದರೆ ಸರ್ವಗತ ಅಂತ ಅರ್ಥ ಸಂಸ್ಕೃತ ಭಾಷೆಯಲ್ಲಿ. ಅದನ್ನು ನೀವು ಇಂಗ್ಲೀಷನ್ನು ಆಮ್ನಿ ಪ್ರೆಸೆಂಟ್ ಹೇಳ್ರಿ, ಮೈ ಗಾಡ್ ಈಸ್ ಎ ಆಮ್ನಿ ಪ್ರೆಸೆಂಟ್, ವಿ ಆಲ್ಸೋ ಆಕ್ಸೆಪ್ಟ್ ಇಟ್. ಆಮ್ನಿ ಪ್ರೆಸೆಂಟ್ ಒಂದು ಇಂಗ್ಲೀಷಲ್ಲಿ ಏನು ಅರ್ಥವೋ, ಆಲ್ ಪರವೇಸಿವ್ ಅಂದರೆ ಏನೋ ಅದೇ ಅರ್ಥ ವಿಷ್ಣು ಅಂದರೆ. ಅಷ್ಟೇ ಅಲ್ಲ, ವಿಷ್ಣು ಅಂದರೆ ವಿಷ ಪ್ರವೇಶನೇ, ಎಲ್ಲ ಕಡೆಯೂ ವ್ಯಾಪಿಸಿರುವಮ ಮತ್ತು ಎಲ್ಲರ ಒಳ ಇನ್ ಡ್ವೆಲ್ಲರ್ ಆಫ್ ಎವ್ರಿಬಡಿ, ಎಲ್ಲರ ಒಳಗೂ ಅಂತರ್ಯಾಮಿ ಆಗಿರುವ, ಇದು ವಿಷ್ಣು ಶಬ್ದ ಅರ್ಥ. ನಿಮ್ಮ ದೇವರು ಎಲ್ಲರ ಒಳಗೂ ಇಲ್ವಾ? ಎಲ್ಲರ ಒಳಗೂ ಇಲ್ಲದಿದ್ದರೆ ಎಲ್ಲ ಕಡೆ ಇದ್ದಾನೆ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಹಾಗಾಗಿ ದೇವರು ಎಲ್ಲ ಕಡೆ ಇರುವವನು.
ಹೇಗ್ರಿ ಆಕಾರ ಇದು ಸಮಸ್ಯೆ ಬಂದದ್ದು. ಹಿಂದೆ ಆ ದೇವರು ಹೇಗಿದ್ದಾನೆ ಅನ್ನುವ ಗೊಂದಲಕ್ಕೆ ಮೂಲ ಇಲ್ಲಿದೆ. ದೇವರು ಎಲ್ಲ ಕಡೆ ಇದ್ಮೇಲೆ ದೇವರಿಗೆ ಆಕಾರ ಇರೋದು ಹೇಗೆ? ಈಗ ಆಕಾಶ ಎಲ್ಲ ಕಡೆ ಇದೆ, ಅದಕ್ಕೊಂದು ಆಕಾರ ಇರಲಿ ಸಾಧ್ಯ ಉಂಟಾ? ಆಕಾಶಕ್ಕೊಂದು ಕಣ್ಣು, ಆಕಾಶಕ್ಕೊಂದು ಕೈ, ಆಕಾಶಕ್ಕೊಂದು ಕಾಲು ಇರೋದು ಸಾಧ್ಯವ? ಇಲ್ಲ. ಆದ್ದರಿಂದ ದೇವರು ನಮ್ಮಲ್ಲಿ ಅಂಥ ಒಂದು ವಾದ ಬಂತು, ದೇವರು ನಿರಾಕಾರ. ಯಾಕೆಂದರೆ ಯಾವುದು ಸಾಕಾರವೋ ಅದು ಒಂದು ಸೀಮಿತವಾದ ಆಕಾರಕ್ಕೆ ಒಳಪಟ್ಟಿರುತ್ತೆ ಮತ್ತು ಆಕಾರ ನಾಶವಾಗುತ್ತೆ. ನಾಶವಾಗದ ನಿತ್ಯವಾದ ಆಕಾರ ಅಂತ ಒಂದಿಲ್ಲ. ಆದ್ದರಿಂದ ದೇವರು ಆಕಾಶದಂತೆ ನಿರಾಕಾರ. ಇದನ್ನು ದಯಾನಂದ ಸರಸ್ವತಿಯವರು ದೊಡ್ಡ ಲಾಜಿಕ್ ಮಾಡಿದರು ಅವರ ಸಿದ್ಧಾಂತದಲ್ಲಿ. ದೇವರನ್ನು ಪ್ರತಿಮೆಯಲ್ಲಿಟ್ಟು ಪೂಜೆ ಮಾಡೋ ತಪ್ಪು ಅಂತ ಅವರು ಹೇಳಿದರು. ಯಾಕೆಂದ್ರೆ ದೇವರು ನಿರಾಕಾರ, ದೇವರಿಗೆ ಆಕಾರ ಇಲ್ಲ. ದೇವರು ಹೇಗಿದ್ದಾರೆ ಅಂದರೆ ಹೇಗಿದ್ದಾರೆ, ಆಕಾರ ಇದ್ರಲ್ಲೂ ಹೇಗೆ ಅಂತ ಹೇಳೋದು, ಆಕಾರ ಇಲ್ಲ ಅಂತ ಶುರು ಮಾಡಿದರು. ದೊಡ್ಡ ಒಂದು ವಾದ ಬೆಳೆಯಿತು ಈ ವಿಷಯದಲ್ಲಿ, ಫಿಲಾಸಫಿಯಲ್ಲಿ. ಆಚಾರ್ಯ ಮಧ್ವರು ಬರುವ ಮುಂಚೆ ಈ ವಾದ ಜೋರಾಗಿತ್ತು. ಆಚಾರ್ಯ ರಾಮಾನುಜಾಚಾರ್ಯರು ಅದನ್ನು ವಿರೋಧಿಸಿದರು ಅಂತ ಆಚಾರ್ಯ ಮಧ್ವರು. ಅಲ್ಲಿ ತನಕ ದೇವರು ನಿರಾಕಾರ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಇವತ್ತಿಗೂ ಬಹಳ ಜನ ದೇವರು ನಿರಾಕಾರ, ದೇವರು ನಿರಾಕಾರ ಅಂತ ಕಣ್ಮುಚ್ಚಿಕೊಂಡು ಏನೋ ಜಪ ಮಾಡ್ತಾರೆ. ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ, ಯಾಕೆಂದರೆ ನಿರಾಕಾರ ಏನು ಮಾಡ್ತಾರೆ ಗೊತ್ತಿಲ್ಲ. ದೇವರು ನಿರಾಕಾರ ಅಂತ, ಅಯ್ಯೋ ದೇವರು ನಿರಾಕಾರ ಸ್ವಾಮಿ ಅಂತ ಕೆನ್ನೆ ತಟ್ಟೋದೇನು, ಅದು ಏನು ತಾವು ಹೇಳ್ತೀವಿ ಅನ್ನೋದೇ ಗೊತ್ತಿರೋದಿಲ್ಲ ಬಹಳ ಜನರಿಗೆ. ದೇವರು ನಿರಾಕಾರ. ಆದರೆ ಇದರಿಂದ ಒಂದು ಸಮಸ್ಯೆ ಆಯಿತು. ನಾನು ಹಿಂದೆ ಅನೇಕ ಬಾರಿ ಇದನ್ನು ಹೇಳಿರಬೇಕು. ನಮ್ಮ ಊರಿನಲ್ಲಿ ಒಂದು ಸಮಸ್ಯೆ ಆಯಿತು. ನಮ್ಮ ಕೃಷ್ಣ ಮಠದ ಬೀದಿಯಲ್ಲೇ, ರಥ ಬೀದಿಯಲ್ಲೇ ಒಂದು ಅಂಗಡಿ. ಅವರು ಒಳ್ಳೆ ಸಾತ್ವಿಕರು, ದಿನಾ ಬಂದು ದೇವರಿಗೆ ಪ್ರದಕ್ಷಿಣೆ ಬಂದು ಕೃಷ್ಣನಿಗೆ ಪ್ರದಕ್ಷಿಣೆ ಹಾಕಿ ಅಷ್ಟೇ. ಅವ್ರ ಪ್ರದಕ್ಷಿಣೆ ಉದ್ದೇಶ ಅಂದರೆ ಒಳ್ಳೆ ವ್ಯಾಪಾರ ಬರೋ ಸಿಗೋ ಹಾಗೆ ಮಾಡು ದೇವರೇ ಅಂತ. ಅಷ್ಟು ಇನ್ನೇನು ಕೇಳ್ತಿರ್ಲಿಲ್ಲ, ಮೋಕ್ಷ ಕೊಡು ಅಂತ ಕೇಳ್ತಿರ್ಲಿಲ್ಲ, ಜ್ಞಾನ ಕೊಡು, ಭಕ್ತಿ ಕೊಡು, ವೈರ ಕೊಡು ಅಂತ ಕೇಳಲಿಲ್ಲ. ಒಳ್ಳೆ ವ್ಯಾಪಾರ, ಕೈ ತುಂಬ ದುಡ್ಡು ಕೊಡು ದೇವರೇ ಅಂತ. ಎಂಥದೇ ಆಗಲಿ ದೇವರಿಗೆ ಒಂದು ಸುತ್ತು ಹೊಡಿತಿದ್ದರು, ಬಂದು ನಮಸ್ಕಾರ ಮಾಡಿ ಹೋಗ್ತಿದ್ರು. ಏನಾಯಿತು, ಒಬ್ಬರು ವಿಚಾರವಾದಿಗಳು ಬಂದರು ಅಲ್ಲಿಗೆ ಅಂಗಡಿಗೆ. ಈ ವಿಚಾರವಾದಿಗಳು ಬಂದರೋ ಇಲ್ಲೋ, ಅವ್ರು ತಲೆ ಕೆಡಿಸೋದಕ್ಕೆ ಪ್ರಚಂಡ. ಅವರು ಯಾರು ಯಾರು ತಲೆಯನ್ನು ಕೆಡಿಸಿಬಿಡ್ತಾರೆ ಅವರು. ಅವ್ರದ್ದು ಎಲ್ಲಿಂದ ಬಂದದ್ದು? ನಾವು ಹೀಗೆ ದೇವರ ದರ್ಶನ ಮಾಡಿ ಬಂದೆ. ಹೌದಾ, ಎಲ್ಲಿ ಕೃಷ್ಣ ಎಲ್ಲಿ? ಆ ಕಲ್ಲು ದೇವರ, ನಿಮಗೆ ಭ್ರಮೆ ಇಲ್ಲ, ದೇವರಿಗೆ ಆಕಾರ ಉಂಟಾ? ಗಾಡಿ ಸಾಮಾನ್ಯ ಬಂದು ನೀವು ಕಲ್ಲಿಗೆ ಸುತ್ತು ಬಂದದ್ದು, ದೇವರಿಗಲ್ಲ ಅಂತ ಅಂದ್ಬಿಟ್ರು. ಬುದ್ಧಿಜೀವಿಗಳು ನೋಡಿ, ಇವರು ಬುದ್ಧಿ ಕೆಟ್ಟೋಯ್ತು ಕೇಳಿ. ಬುದ್ಧಿಜೀವಿಗಳು ಅಂದರೆ ಇನ್ನೊಬ್ಬರು ಬುದ್ಧಿ ಕೆಡಿಸುವವರು ಅಂತ ಇಷ್ಟೇ ಅರ್ಥ, ಬೇರೆ ಏನೂ ಅರ್ಥ ಇಲ್ಲ. ಇನ್ನೊಬ್ಬರು ತಲೆ ಕೆಡಿಸುವವರಿಗೆ ಬುದ್ಧಿಜೀವಿಗಳು ಅಂತ ಕರೀತಾರೆ. ಇಷ್ಟೇ ಅವನು ಇಷ್ಟು ಹೇಳಿದ್ಬಿಟ್ಟು ಇವರು ತಲೆ ಕೆಟ್ಟು ಹೋಯ್ತು. ತಲೆಗೆಟ್ಟು ಹೌದಾ, ಹಾಗಾದ್ರೆ ನಾನು ಪ್ರಾಯ ಸುತ್ತು ಬರುವುದು ತಪ್ಪು ಕೃಷ್ಣ ಟೆಂಪಲ್ಗೆ, ಬರೀ ಕಲ್ಲಿಗೆ ಸುತ್ತು ಬರೋದಾಯ್ತಲ್ಲ ಅಂತ ಒಂದು ತಲೆಯಲ್ಲಿ ಬಂದು ಕೂತಿತ್ತು ನೋಡಿ ಆ ಮನುಷ್ಯ. ಆಮೇಲೆ ಹೋಗೋದು ಬಿಡಲಿಲ್ಲ, ಅದು ಕೆಲವೊಂದು ಅಭ್ಯಾಸ. ಅಭ್ಯಾಸದ ಪ್ರಕಾರ ಬೆಳಗಾತೆ ಎದ್ದ ತಕ್ಷಣ ಅವನು ಅಭ್ಯಾಸ ಅಂತ ಒಂದು ಕಪ್ ಕಾಫಿ, ಅದು ಅಭ್ಯಾಸ ಅಂತ. ಯಾಕೆ ಕೊಡಿದ್ದು ಅಭ್ಯಾಸ? ಹಾಗೆ ಅವನಿದೆ, ಕೃಷ್ಣದೇವರ ಮಠಕ್ಕೆ ಹೋಗಿ ಒಂದು ಸುತ್ತು ಬರೋದು ಒಂದು ಅಭ್ಯಾಸ. ಅಭ್ಯಾಸ ಅಂತ ಹೋದ, ಹೋಗಿ ಸುತ್ತು ಬರೋದು. ಸುತ್ತು ಬರುವಾಗ ನಾನು ಕಲ್ಲಿ ಸುತ್ತು ಬರ್ತಾ ಇದ್ದೇನೋ ಕೃಷ್ಣನಿಗೋ ಗೊತ್ತಿಲ್ಲ. ಮುಂಚೆ ಕೃಷ್ಣನಿಗೇನು ಸುತ್ತು ಬರ್ತಿದ್ದ, ಆಮೇಲೆ ಸುತ್ತು ಬರುವ ನನ್ನ ಕಲ್ಲಿ ಸುತ್ತು ಬರೋದು ಏನೋ. ಕಲ್ಲಿಗೆ ಆದರೆ ದಂಡ ಆಯಿತು, ಕೃಷ್ಣ ನೀನು ಇರುವುದಾದರೆ ನನಗೆ ವ್ಯಾಪಾರ ಒಳ್ಳೇದು ಕೊಡು ಅಂತ ಶುರು ಮಾಡಿ. ಹೀಗೆ ಪ್ರಾರ್ಥನೆ ಬದಲಾಯಿತು ಅವನೊಂದು ಪ್ರಾರ್ಥನೆಯ ಕ್ರಮ. ಇಷ್ಟು ಚಡಪಡಿಸಿದ್ದಾನೆ ಆ ಮನುಷ್ಯ. ಒಮ್ಮೆ ನಾನು ಅಕಸ್ಮಾತ್ತಾಗಿ ನಾವು ಊರಿನಲ್ಲಿ ಆ ರಥ ಬೀದಿಯಲ್ಲಿ ಬರ್ತಾ ಇದ್ದಾಗ ಆಚಾರ್ಯ ಒಂದು ಕ್ಷಣ ನಮ್ಮ ಅಂಗಡಿ ಬನ್ನಿ ಅಂದ. ಏನಪ್ಪ ಎಲ್ಲ, ನಾನು ಗೊಂದಲದಲ್ಲಿ ಬಿದ್ದಿದ್ದೀನಿ. ಏನು ಗೊಂದಲ? ಅಲ್ಲ, ದೇವರಿಗೆ ಆಕಾರ ಇಲ್ಲ, ಅದರಿಂದ ಪ್ರತಿಮೆ ಸುತ್ತು ಬಂದರೆ ಏನು ಉಪಯೋಗ, ಅದು ಬರೀ ಕಲ್ಲುದು ಅಂತ ಒಬ್ಬ ಹೇಳಿಬಿಟ್ಟ. ನಾನು ದಿನಾ ಕೃಷ್ಣನಿಗೆ ಸುತ್ತು ಬರ್ತಿದ್ದೆ, ಈಗ ಕಲ್ಲಿಗೆ ಸುತ್ತು ಬರೋದೇನೋ ಅಂತ ಅನ್ನೋ ಭ್ರಮೆ ಶುರುವಾಗಿಬಿಟ್ಟಿದ್ದು ನನಗೆ. ಆ ಭಕ್ತಿ, ಆ ಕಾನ್ಸಂಟ್ರೇಷನ್ನು, ಆ ಇನ್ವಾಲ್ವ್ಮೆಂಟ್ ಬರ್ತಾ ಇಲ್ಲ. ನಾನೇನು ಮಾಡಲಿ? ನಾನು ಹೇಳಿದೆ, ಅಲ್ಲಪ್ಪ ಒಂದು ಕೆಲಸ ಮಾಡು, ಆ ಬುದ್ಧಿಜೀವಿಗಳನ್ನು ಕರಿ, ಅವರ ಹತ್ರ ಒಂದು ಲಾಜಿಕ್ಕು, ನಾನೊಂದು ಲಾಜಿಕ್ ಹೇಳಿಕೊಡ್ತೀನಿ. ಅವ್ರ ಲಾಜಿಕ್ ಅಲ್ವಾ, ದೇವರು ಆಕಾಶದಂತೆ ಇರುವವ, ಆಕಾಶದಂತೆ ಇರುವ ದೇವರಿಗೆ ಆಕಾರ ಇರುವುದು ಹಾಗೆ ಅಂತ ಅವ್ರ ಲಾಜಿಕ್ ಅಲ್ವಾ. ನಾನೊಂದು ಲಾಜಿಕ್ ಹೇಳಿಕೊಡ್ತೇನೆ. ಅವ್ರು ಏನು ಹೇಳಿದರು, ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್ ಅಲ್ವಾ. ಅವ್ರ ಹತ್ರ ಕೇಳು, ನಿಮ್ಮ ದೇವರು ಆಮ್ನಿ ಪ್ರೆಸೆಂಟ್ ಹೌದು, ಆಮ್ನಿ ಪೊಟೆಂಟ್ ಹೌದು ಅಲ್ವೋ ಕೇಳ್ರಿ, ಸರ್ವ ಸಮರ್ಥ ಹೌದು ಅಲ್ವೋ ಅಂತ ಅವ್ರದ್ದು ಕೇಳ್ರಿ. ಆಕಾಶ ಸರ್ವ ಸಮರ್ಥ ಅಲ್ಲ, ಬರೇ ಆಮ್ನಿ ಪ್ರೆಸೆಂಟ್. ಗಾಡ್ ಈಸ್ ನಾಟ್ ಓನ್ಲಿ ಆಮ್ನಿ ಪ್ರೆಸೆಂಟ್ ಬಟ್ ಆಮ್ನಿ ಪೊಟೆಂಟ್. ದೇವರು ಸರ್ವಗತ ಅಷ್ಟೇ ಅಲ್ಲ, ಸರ್ವ ಸಮರ್ಥ. ಈ ಪಾಯಿಂಟ್ ಅವ್ರಿಗೆ ಬುದ್ಧಿಜೀವಿಗಳು ತಲೆಗೆ ಹೊಳಿಯಲಿಲ್ಲ. ನೋಡು ಅವ್ರ ಕೇಳು, ದೇವರು ಸರ್ವಗತ ಅಲ್ಲದೆ ಸರ್ವಗತ, ಆದರೆ ಅವನಿಗೆ ಆಕಾರ ಇಲ್ಲ, ಎಷ್ಟು ಕಷ್ಟ ರೀ. ಓ, ಒಬ್ಬ ಭಕ್ತ ಇರ್ತಾನೆ, ಅವನ ಭಕ್ತ, ದೇವರೇ
ನನಗೆ ನಿನ್ನ ದರ್ಶನ ಕೊಡು ಅಂತ ಹಗಲು ರಾತ್ರಿ ತಪಸ್ಸು ಮಾಡ್ತಾನೆ. ದೇವರಿಗೆ ಸಂಕಟ, ಅಯ್ಯೋ ನನ್ನ ಭಕ್ತ ನನ್ನ ನೋಡಬೇಕು ಅಂತ ಆಸೆ ಪಡ್ತಾನೆ, ಆದ್ರೆ ನನ್ನ ರೂಪ ಇಲ್ವಲ್ಲ, ಏನ್ ಮಾಡ್ರಿ, ಏನ್ ಕಷ್ಟ ನೋಡಿ ದೇವರಿಗೆ. ನನಗೆ ಒಂದು ದರ್ಶನ ಕೊಡುವ ಅಂದ್ರೆ ರೂಪ ಇಲ್ವಲ್ಲ, ಏನ್ ಕಷ್ಟ ದೇವರಿಗೆ. ಜಗತ್ತಿಗೆಲ್ಲ ರೂಪ ಕೊಟ್ಟ ದೇವರಿಗೆ ತನಗೆ ರೂಪ ಇಲ್ಲ, ಏನು ಅದ್ಭುತ ಲಾಜಿಕ್ ಇದು ಕೇಳಿ ಅವರಿಗೆ. ನಡೆದೇ ಅವನು ಆಮ್ನಿಪೊಟೆಂಟ್ ಆದರೆ, ಅವನು ಸರ್ವಗತನೂ ಹೌದು ಸರ್ವ ಸಮರ್ಥನೂ ಹೌದು ಅಂದರೆ, ಅವನು ತನಗೆ ಬೇಕಾದ ರೂಪ ಧಾರಣೆ ಮಾಡಬಲ್ಲ. ಅವನು ಆಕಾಶದ ಹಾಗಲ್ಲ, ಹಿ ಮಸ್ಟ್ ಹ್ಯಾವ್ ಹಿಸ್ ಓನ್ ಫಾರ್ಮ್. ಆಕಾರ ಆಕಾಶಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ದೇವರು ಸರ್ವ ಸಮರ್ಥ ಅಲ್ಲದೇ ಇದ್ರೆ ನೀವೇ ಇಟ್ಕೊಳ್ಳಿ, ಆ ದೇವರು ನಮಗೆ ಬೇಡ. ಸರ್ವ ಸಮರ್ಥ ಹೌದಾದರೆ ಅವನಿಗೆ ಆಕಾರ ಇರಬೇಕು. ಏನು ಭಕ್ತರಿಗೆ ತೋರಿಸಬೇಕು ಅಂದರೆ ಆಕಾರ ಧರಿಸುವಷ್ಟು ತಾಕತ್ತಿಲ್ಲದ ದೇವರು, ಎಂಥ ದೇವರು ಅವರು. ಆದ್ದರಿಂದ ದೇವರಿಗೆ ಆಕಾರ ಇರಬೇಕು. ಅವರಿಗೆ ಇಷ್ಟು ಸಂತೋಷ, ಆಚಾರ್ಯ ನಾಳೆಯಿಂದ ಕೃಷ್ಣನಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ಬರ್ತೀನಿ, ಅವ್ರು ಏನು ಬೇಕಾದ್ರೆ ಸಾಯಲಿ, ನಾನಂತೂ ಕೃಷ್ಣನಿಗೆ ಇನ್ನು ಬರ್ತೀನಿ ಅಲ್ಲ. ಒಬ್ಬ ಮನುಷ್ಯನ ತಲೆ ಕೆಡಿಸುವುದು ಬಹಳ ಸುಲಭ, ಮತ್ತೆ ಅವರಿಗೆ ಪುನಃ ನಂಬಿಕೆ ಹುಟ್ಟಿಸುವುದು ಬಹಳ ಕಷ್ಟ. ತಲೆ ಕೆಡಿಸುವುದಕ್ಕೆ ಏನಿಲ್ಲ, ನಮಗೆ ನಾವು ತಲೆ ಕೆಟ್ಟು ನಮ್ಮ ತಲೆ ಕೆಟ್ಟಿದ್ರೆ ಸಾಕು, ನಿಮ್ಮ ತಲೆ ಕೆಡಿಸ್ಲಿಕ್ಕಾಗತ್ತೆ. ಅದು ನಿಮ್ಮ ತಲೆಯಲ್ಲಿ ಒಳ್ಳೆಯ ವಿಷಯ ತುಂಬಬೇಕಾದ್ರೆ ನಮ್ಮ ತಲೆ ತುಂಬಿರಬೇಕು. ತಲೆ ಕೆಡಿಸ್ಲಿಕ್ಕೆ ತಲೆ ಖಾಲಿ ಇದ್ದವರು ಕೆಡಿಸ್ಲಿಕ್ಕೆ ಬರುತ್ತೆ. ಈ ಬೇಜವಾಬ್ದಾರಿ ತನಾವಿಡು. ಮಧ್ವಾಚಾರ್ಯ ಒಂದು ಮಾತು ಹೇಳ್ತಾರೆ, ದೇವ್ರು ಇಲ್ಲ ಅಂತ ಹೇಳಲಿಕ್ಕೆ ಕಷ್ಟ ಇಲ್ಲ, ಸುಲಭ. ಯಾಕೆ ದೇವ್ರು ಇಲ್ಲ, ಯಾಕೆ ನನಗೆ ಗೊತ್ತಿಲ್ಲ ಅದರಿಂದ, ದೊಡ್ಡ ಲಾಜಿಕ್. ಇಗ್ನೋರೆನ್ಸ್ ವಿಲ್ ಡೂ, ಆದರೆ ದೇವ್ರು ಇದ್ದಾರೆ ಅಂತ ಹೇಳ್ಬೇಕಾದ್ರೆ ಬಹಳ ಕಷ್ಟ ಉಂಟಪ್ಪ, ಅದು ಹುಡುಗಾಟ ಅಂತ ಹೇಳಲಿಕ್ಕೆ ಆಗೋಲ್ಲ. ದೇವ್ರು ಇಲ್ಲ ಅಂತ ಹೇಳಿಕೆ ನಮ್ಮ ದಂಡತನ ಸಾಕು. ಅದಕ್ಕೆ ನನಗೆ ದೇವ್ರು ಕನ್ವಿನ್ಸ್ ಆಗಲಿಲ್ಲ, ಅದು ನಿನ್ ಕನ್ವಿನ್ಸ್ ಆಗ್ಬೇಕು. ಯಾಕಯ್ಯ ನೀನು ಯಾವ ಮಹಾಬುದ್ಧಿವಂತ ಅಂತ ನಿನ್ ಕನ್ವಿನ್ಸ್ ಆಗಬೇಕು, ಸತ್ಯ ಜಗತ್ತಿನ ಸತ್ಯ ಇಲ್ಲ ಅಂತ ಪರಿಹಾರ. ಹಾಗೆ ಆದ್ದರಿಂದ ಭಗವಂತನಿಗೆ ಆಕಾರ ಇದೆ. ವಿಷಯ ಏನು ಅಂದರೆ, ಈಗ ಹಾಗಾದರೆ ದೇವರು ಹೇಗೆ ಇರ್ತಾನೆ ಅಂತ. ಆಕಾರ ಏನು ಆಕಾರ ದೇವರಿಗೆ ನೋಡಿ, ನಾವು ನಾಮಗಳನ್ನು ನಾವು ಕೊಟ್ಟೆವು, ಹೆಸರು. ಬೇರೆ ಬೇರೆ ಹೆಸರಿನಿಂದ ನಾವು ಭಗವಂತನನ್ನು ಕೊಂಡಾಡ್ತೇವೆ. ಯಾಕೆ ದೇವರು ಹೆಸರಿಡುವುದು ಯಾಕೆ ನಾವು? ಈಗ ವಿಷ್ಣು ಸಹಸ್ರನಾಮ ಇದೆ, ನಾರಾಯಣ ಅಷ್ಟೋತ್ತರ ಇದೆ, ಕೃಷ್ಣ ಅಷ್ಟೋತ್ತರ ಇದೆ, ಇನ್ನೇನೋ ಸ್ತೋತ್ರಗಳಿವೆ, ನಾಮಗಳಿವೆ. ನರಸಿಂಹ ಅಷ್ಟೋತ್ತರ ಇದೆ, ಗಣಪತಿ ಅಷ್ಟೋತ್ತರ ಇದೆ, ಗಣಪತಿ ಸಹಸ್ರನಾಮ ಇದೆ, ದುರ್ಗಾ ಸಹಸ್ರನಾಮ ಇದೆ, ಲಲಿತಾ ಸಹಸ್ರನಾಮ ಇದೆ. ಏನು ನಾಮಗಳು ಹೊಡೆತ, ಏನು ಯಾಕೆ ಇಷ್ಟು ಹೆಸರುಗಳು? ನಮಗೆಲ್ಲ ಒಂದೊಂದು ಹೆಸರು ಸಾಕಪ್ಪ. ಎರಡನೇ ಹೆಸರಿಟ್ರೆ ಕನ್ಫ್ಯೂಷನ್, ಅವನು ಕರೆದದ್ದೋ ನನ್ನನ್ನು ಕರೆದೋ ಅಂತ. ಎರಡು ಹೆಸರು ಇರೋದು ಬಿಟ್ಟರೆ ಯಾರು ನನ್ನ ಕರೆದ? ನಾನು ಅವನನ್ನು ನೋಡಿದೋ ಇಬ್ಬರು. ಈಗ ಒಬ್ಬನಿಗೆ ಒಂದು ಸ್ಪೆಸಿಫಿಕ್ ಆದ ಹೆಸರಿದ್ದರೆ ಕರೆದಾಗ ಬಿಡ್ತಾನವ. ಈಗ ದೇವರಿಗೆ ನೀವು ಸಾವಿರ ಹೆಸರಿಟ್ರೆ ಯಾರನ್ನು ಕರೆದದ್ದು ಅವನು ಅಂತ ಭಕ್ತ, ನನ್ನನ್ನು ಕರೆದನೋ ಆ ದೇವರನ್ನು ಕರೆದನೋ ಈ ದೇವರನ್ನ ಕನ್ಫ್ಯೂಷನ್ ಆಗೋಲ್ವ ಅಂತ ಕೆಲವರಿಗೆ ಗೊಂದಲ. ದೇವರನ್ನು ಕರೀಲಿಕ್ಕೋಸ್ಕರ ಇಟ್ಟ ಹೆಸರಲ್ಲ, ನಮಗೆ ಹೆಸರಿಡೋದು ಕರೀಲಿಕ್ಕೋಸ್ಕರ, ಕನ್ಫ್ಯೂಷನ್ ಆಗಬಾರ್ದು. ಓ ಇಲ್ಲಿ ಬನ್ನಿ ಅಂದರೆ ಎಲ್ಲ ತಿರುಗಿ ಬಂದುಬಿಡ್ತಾರೆ, ಅದಕ್ಕೆ ಒಂದು ಹೆಸರು ಹೇಳೋದು. ಇದು ಬರೀ ಓ ಅಂದರೆ ಏನು ಅಂತ ಅರ್ಥ? ಏನು ಎಲ್ಲರೂ ತಿರುಗ್ತಾರೆ ಒಮ್ಮೆ, ಸುಮ್ಮನೆ ನ್ಯೂಸೆನ್ಸ್ ಅದು. ಅದಕ್ಕೆ ಯಾರೋ ಒಬ್ಬನ ಹೆಸರು ಕರೆದ್ರೆ ಅವನು ಮಾತ್ರ ಬರ್ತಾನೆ. ದೇವರು ಬರೋಲ್ಲ, ಅವನು ಕರೀಲಿಕ್ಕೆ ಹೆಸರು ಅಲ್ವೇ ಅಲ್ಲ, ಮತ್ತೆ ಯಾಕೆ ದೇವರು ಹೆಸರಿಡೋದು? ಯಾನಿ ಗೌಣಾನಿ ನಾಮಾನಿ ವಿಖ್ಯಾತಾನಿ ಮಹಾತ್ಮನಃ. ದೇವರ ಗುಣಗಳನ್ನು ಅನುಸಂಧಾನ ಮಾಡಲಿಕ್ಕೆ ನಾಮಗಳು, ಗೌಣ ನಾಮಗಳು. ಒಂದು ಗೌಣ ಅಂದರೆ ಗುಣವಾಚಕ, ಅಜೆಕ್ಟಿವ್ಸ್. ಎಲ್ಲ ನಾಮಗಳು ಭಗವಂತನ ಗುಣಾನುಸಂಧಾನಕ್ಕಿರುವುದು ಹೊರತು ಕರೀಲಿಕ್ಕಲ್ಲ, ಕರೆದ್ರೆ ಬರೋಲ್ಲ ಅವರು. ಆದ್ದರಿಂದ ಎಷ್ಟು ಗುಣಾನುಸಂಧಾನ ಮಾಡಬೇಕೋ ಅಷ್ಟು ನಾಮಗಳು, ಎಷ್ಟು ಹೆಚ್ಚು ನಾಮಗಳು ಅಷ್ಟು ಹೆಚ್ಚು ಗುಣಾನುಸಂಧಾನ. ಹಾಗಾಗಿ ದೇವರಿಗೆ ಅದರಿಂದ ಆಚಾರ್ಯ ಹೇಳಿದರು, ಜಗತ್ತಿನಲ್ಲಿ ದೇವರಿಗೆ ಹೆಸರು ಕೊಡೋದಕ್ಕೆ ಗೊಂದಲ ಮಾಡ್ಕೋಬೇಡಿ. ದೇವರಿಗೆ ಎಲ್ಲವೂ ದೇವರ ಹೆಸರು, ದೇವರ ಹೆಸರಲ್ಲದ ಶಬ್ದ ಇಲ್ಲ ಅಂತ ಹೇಳಿದ್ರಲ್ಲ. ಯಾಕೆ ಅಂದರೆ ಅದನ್ನು ನೋಡಿದರೆ ದೇವರು ಹೇಗಿದ್ದಾನೆ ಅನ್ನೋದಕ್ಕೆ ಉತ್ತರ ಸಿಗುತ್ತೆ. ಎಲ್ಲವೂ ದೇವರ ಹೆಸರೇ ಯಾಕೆ? ಹೌದು ರೀ, ಎಲ್ಲ ದೇವರ ಹೆಸರೆಯಾ? ಹೌದು. ಅಲ್ಲ, ಕಪ್ಪೆ ನಾಯಿ ಅಂದರೂ ದೇವರೆಯ? ನೀವು ಶಾಸ್ತ್ರದ ಒಂದು ನೆಲೆಯಲ್ಲಿ ಹೋದಾಗ ಅದು ಎಲ್ಲವೂ ದೇವರ ಹೆಸರೇ. ತಮಾಷೆ ನೋಡಿ, ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹವಾಶ್ರಿತ. ಹೀಗೆ ಎಲ್ಲರೂ ಹೇಳ್ತಾರೆ, ಅದನ್ನು ಸ್ವಲ್ಪ ಬೇರೆ ಥರ ಹೇಳ್ತೇನೆ. ಅಹಂ ವೈ ಶ್ವಾ ನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ನಾನು ನಾಯಿ ಒಳಗೂ ನಾನೇ ಇದ್ದೇನೆ, ಮನುಷ್ಯರೊಳಗೂ ನಾನೇ ಇದ್ದೇನೆ. ಶುನಿಜೈವ ಶ್ವಪಾ ಚೈತೆ ಮಂಡಿತಾ ಸುಭದ್ರಣ. ನಾಯಿ ಒಳಗೂ ನಾನೇ ಇದ್ದೇನೆ. ಅದರಿಂದ ನಾಯಿಂದ್ರೆ ಏನ್ರಿ? ಅದರೊಳಗೆ ನಾನು ಇರೋದ್ರಿಂದ ಅದು ಓಡಾಡ್ತಾ ಇದೆ, ಬಾಲ ಆಡಿಸ್ತಾ ಇದೆ, ನಾನು ಇಲ್ಲ ಅಂದ್ರೆ ಅದೇನಿಲ್ಲ. ಸೊ ಪ್ರತಿಯೊಂದು ವಸ್ತುವಿನ ಒಳಗೆ ನಾನಿದ್ದೇನೆ, ಅದರಿಂದ ಪ್ರತಿಯೊಂದು ವಸ್ತುವಿನ ಹೆಸರು ನನ್ನ ಹೆಸರು, ಪ್ರತಿಯೊಂದು ವಸ್ತುವಿನ ಆಕಾರವು ನನ್ನ ಆಕಾರ ಅಂತ ಅಂದ್ಬಿಟ್ಟ. ಇದು ಬಿಟ್ಟು, ಇದು ಭಾರತೀಯ ತತ್ವಶಾಸ್ತ್ರದಲ್ಲಿ ಆಚಾರ್ಯ ಮಧ್ವರು ಮಾತ್ರ ಹೇಳಿದ್ರು. ಪ್ರಪಂಚದಲ್ಲಿ ಎಷ್ಟು ನಾಮಗಳಿವೆಯೋ ಅದು ದೇವರ ನಾಮ, ಎಷ್ಟು ರೂಪಗಳಿದೆಯೋ ಅದು ದೇವರ ರೂಪ. ಅವನ ಆ ರೂಪದಿಂದ ನನ್ನೊಳಗಿರುವುದರಿಂದ ನಾನು ಹೀಗಿದ್ದೇನೆ, ನಿಮ್ಮ ರೂಪದಿಂದ ನಿಮ್ಮೊಳಗಿರೋದ್ರಿಂದ ನೀವು ಹೀಗಿದ್ದೀರಿ.
ಆ ರೂಪ ಅವನದ ಒಳಗಿಂದ ಆ ರೂಪದಿಂದ ಅವನು ಇದ್ರೆ ತಾನೇ ಹೊರಗೆ ಈ ಬಿಂಬಕ್ಕೆ ದಿಂಬಕ್ಕೆ ಇರುವ ರೂಪ ಪ್ರತಿಬಿಂಬದಲ್ಲಿ ರಿಫ್ಲೆಕ್ಷನ್ ಕನ್ನಡಿಯಲ್ಲಿ ಕಾಣೋದು ನಾನು ಏನಿದ್ದೇನೆ ಅದನ್ನು ಕನ್ನಡಿಯಲ್ಲಿ ಕಾಣುತ್ತೆ ಹಾಗೆ ಬಿಂಬ ಏನಿದೆಯೋ ಅದು ಪ್ರತಿಬಿಂಬ ಅಷ್ಟೇ ಹಾಗಾಗಿ ಅಲ್ಲಪ್ಪ ಎಲ್ಲ ಹೆಸರು ದೇವರ ಹೆಸರು ಹೇಗೆ ಆಗೋದು ಅಂದರೆ ಒಂದು ನಿಮಗೆ ಅದಕ್ಕೊಂದು ಸಂಕ್ಷಿಪ್ತವಾದ ಮೆಥಡಾಲಜಿ ಯಾಕೆಂದರೆ ಭಾಷಾಶಾಸ್ತ್ರ ಇದು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದಲ್ಲ ಒಂದು ವಸ್ತು ಒಂದು ಒಬ್ಬ ವ್ಯಕ್ತಿ ಒಂದು ಒಂದು ತೆಂಗಿನಕಾಯಿ ತೆಂಗಿನಕಾಯಿಯನ್ನು ಮರದಿಂದ ಕೊಯ್ತಾರೆ ತೆಂಗಿನ ಮರದಿಂದ ಕೊಯ್ದ ತಕ್ಷಣ ಏನು ಅಂತ ಕೇಳ್ತಾವೆ ಮಕ್ಕಳು ತೆಂಗಿನಕಾಯಿ ಅಂತೇವೆ ನಾವು ಏ ನಿರ್ವಿವಾದವಾಗಿ ತೆಂಗಿನಕಾಯಿ ಸರಿ ಅದ ಮೇಲೆ ಸಿಪ್ಪೆ ತೆಗಿತೇವೆ ಸಿಪ್ಪೆ ತೆಗೆದು ದೇವಸ್ಥಾನಕ್ಕೆ ಹಿಡ್ಕೊಂಡು ಹೋಗ್ಲಿಕ್ಕೆ ಅದನ್ನು ಹಿಡ್ಕೊಂಡು ಸಿಪ್ಪೆಯನ್ನು ಬಿಸಾಡಿ ಹರಿವಾಣದಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ಇದೇನು ಅನ್ನತ್ತೆ ಮಗು ಯಾಕೆಂದರೆ ಅದು ಮೊದಲು ಸಿಪ್ಪೆ ಸಮೇತ ತೆಂಗಿನಕಾಯಿಯನ್ನು ಏನು ಕಳಿಸಿ ತೆಂಗಿನಕಾಯಿ ಅಂತ ಹೇಳಿತ್ತು ಇದೇನು ಇದು ತೆಂಗಿನ ಅರೆ ಮತ್ತು ತೆಂಗಿನಕಾಯಿ ಅಂತ ಹೇಳಿದ್ರೆ ತೆಗೆದು ಬಿಸಾಡಿದ್ರಿ ಅಯ್ಯೋ ಆ ತೆಂಗಿನಕಾಯಿ ಸಿಪ್ಪೆ ಅಪ್ಪ ಇದು ತೆಂಗಿನಕಾಯಿ ಓ ಗೆರಟೆ ತೆಂಗಿನಕಾಯಿ ಅಂತಾಯ್ತು ಈಗ ಮಗುವಿಗೆ ಸಿಪ್ಪೆ ತೆಂಗಿನಕಾಯಿ ಅಲ್ಲ ಗೆರಟೆ ತೆಂಗಿನ ಆಮೇಲೆ ಗೆರಟೆ ಹೋಯಿತು ಅಲ್ಲಿ ದೇವಸ್ಥಾನದಲ್ಲಿ ಒಡೆದು ಕೊಟ್ಟರು ಪ್ರಸಾದ ಹಿಡ್ಕೊಂಡು ಬಂದರು ಇವರು ಹೆರಮನೆಯಲ್ಲಿ ಹೆರಿದ್ರು ಆ ಗೆರಟೆಯನ್ನು ಬಿಸಾಡಿದರು ಅಯ್ಯೋ ಅದು ಅದು ಇದೆ ಇದು ತೆಂಗಿನಕಾಯಿ ಮತ್ತು ಅದು ಬಿಸಾಡಿದ್ದು ಅದು ತೆಂಗಿನಕಾಯಿಯ ಗೆರಟೆ ಅದು ಕರಟ ಅದು ಸಿಪ್ಪೆ ಅಂದರೆ ಅದು ತೆಂಗಿನಕಾಯಿಯ ಒಟ್ಟಿಗಿದ್ದಾಗ ಅದು ತೆಂಗಿನಕಾಯಿ ಆಯಿತು ಬೇರೆ ಆದಾಗ ಅದು ತೆಂಗಿನಕಾಯಿಯ ಸಿಪ್ಪೆ ತೆಂಗಿನಕಾಯಿಯ ಕರಟ ಇದು ತೆಂಗಿನಕಾಯಿ ಅಂದರೆ ಒಳಗೆ ಇರುವ ಎಸೆನ್ಸು ನಿಜವಾದ ವಸ್ತು ಹೊರಗಿನ ಆಕಾರ ಹೇಳುವುದಷ್ಟೇ ಹೊರಗಿನ ಆಕಾರಕ್ಕೆ ಅರ್ಥ ಇಲ್ಲ ಹೊರಗೆ ಕಾಣುವ ಆಕಾರದ ಒಳಗೆ ಕಾಣದ ಒಂದು ಎಸೆನ್ಸ್ ಇದೆಯಲ್ಲ ಅದು ಆ ಶಬ್ದದ ಅರ್ಥ ಯಾಕೆಂದ್ರೆ ತೆಂಗಿನಕಾಯಿ ಗೊತ್ತಾಯ್ತು ಒಳಗೆ ನಮಗೆ ಕಾಣದೇ ಇರುವ ಹೂರ್ಣ ಉಂಟಲ್ಲ ಅದು ತೆಂಗಿನಕಾಯಿ ಅದು ನಾವು ಅದಕ್ಕೆ ನಾವು ವ್ಯಕ್ತಿಗೂ ಹಾಗೆ ಅಲ್ವಾ ಅವನು ಒಳಗಿಂದ ಒಂದು ಜೀವ ಇದೆ ಅದರ ಮೇಲೆ ಅವನು ಚರ್ಮ ಅದರ ಮೇಲೆ ಬನಿಯನು ಆಮೇಲೆ ಅಂಗಿ ಆಮೇಲೆ ಕೋಟು ಅವರು ರಾಯರು ದೊಡ್ಡ ರಾಯರು ಕೋಟು ಹಾಕೊಂಡು ಬಂದಿದ್ದಾರೆ ಅವರು ಕೋಟೆ ರಾಯರು ಆದರೆ ಕೋಟು ಕಳಿಸಿದ ಮೇಲೆ ರಾಯರು ಇರ್ತಾರೆ ಬನಿಯನ್ನು ಕಳಿಸಿದ್ರು ರಾಯರು ಇರ್ತಾರೆ ಈ ದೇಹ ಕಳಿಸಿದ ಮೇಲೂ ರಾಯರು ಇರ್ತಾರೆ ಅದು ನಿಜವಾದ ಶಬ್ದದ ಅರ್ಥ ಆದರೆ ಆ ಜೀವ ಜೀವದ ಒಳಗು ಮತ್ತೊಂದು ಅದರ ಇನ್ನರ್ ಮೋಸ್ಟ್ ಪ್ರತಿಯೊಂದರ ಒಳಗು ಅಂತರ್ಯಾಮಿಯಾಗಿರುವ ಭಗವಂತ ಅಲ್ವಾ ಎಲ್ಲದರ ಒಳಗು ಹಾಗಾದರೆ ಇನ್ನರ್ ಮೋಸ್ಟ್ ಎಸೆನ್ಸ್ ಯಾವುದು ತೆಂಗಿನಕ್ಕೆ ಹೂರಣ ಅಲ್ಲ ಅಥವಾ ಜೀವ ಅಲ್ಲ ಎಲ್ಲದರ ಒಳಗು ಇರುವ ಎಸೆನ್ಸ್ ಭಗವಂತ ಅದರಿಂದ ಎಲ್ಲ ಶಬ್ದದ ಅರ್ಥ ಭಗವಂತ ಇಟ್ಸ್ ವೆರಿ ಸಿಂಪಲ್ ಭಾಷಾಶಾಸ್ತ್ರ ಹಾಗಾಗಿ ಯಾವ ಶಬ್ದದಿಂದ ಕರೆದರೂ ಆ ವಸ್ತುವಿನ ಒಳಗೆ ಅಂತರ್ಯಾಮಿಯಾಗಿರುವ ಭಗವಂತನ ಹೆಸರು ಅದು ಆಮೇಲೆ ಆ ಹೆಸರು ಅಂತಾದ್ಮೇಲೆ ಆ ಆಕಾರ ಅಂದರೆ ಒಂದು ಸಂಗತಿ ಏನು ಅಂದರೆ ಸ್ಥೂಲವಾಗಿ ದೇವರು ಹೇಗಿದ್ದಾನೆ ನಾನು ಅದಕ್ಕೆ ಮುಂದೆ ಹೇಳಿದೆ ದೇವರು ಹೇಗೆ ಇಲ್ಲ ದೇವರ ರೂಪ ಅಲ್ಲದ ಒಂದು ರೂಪವೇ ಪ್ರಪಂಚದಲ್ಲಿ ಇಲ್ಲ ಎಲ್ಲ ರೂಪವೂ ಅವನದ್ದೇ ಅವನು ಕೊಟ್ಟ ರೂಪ ನಮ್ಮದು ನಮ್ಮದು ಬಾರಿಯ ರೂಪಗಳು ಅವನು ನಿಜವಾದಂತಹ ರೂಪ ಅವನದ್ದು ಅವನು ಒಳಗಿನಿಂದ ಆಯಾ ರೂಪದಿಂದ ಕೂತಿದ್ದಾನೆ ಮಡಿಕೆಯೊಳಗೆ ಮಡಿಕೆಯಾಗಿ ನಾಯಿಯೊಳಗೆ ನಾಯಿಯ ರೂಪದಿಂದ ಕಪ್ಪೆಯೊಳಗೆ ಕಪ್ಪೆ ರೂಪದಿಂದ ಹಾವಿನೊಳಗೆ ಹಾವಿನ ರೂಪದಿಂದ ಒಂದೊಂದು ವಸ್ತುವಿನೊಳಗೂ ತತ್ತದ್ ರೂಪದಿಂದ ತುಂಬಿದ್ದಾನೆ ಆಯಿತು ಹಾಗಾಗಿ ವಾಸ್ತವಿಕವಾಗಿ ಭಗವಂತ ಸರ್ವರೂಪ ಸರ್ವನಾಮ ಸರ್ವರೂಪ ಸರ್ವಗುಣ ಸರ್ವಕರ್ಮ ಅಂತ ಒಂದು ಉಪನಿಷತ್ತನ್ನೇ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಕೋಟ್ ಮಾಡ್ತಾರೆ ಅವನು ಸರ್ವನಾಮ ಅವನು ಸರ್ವರೂಪ ಅವನು ಸರ್ವಗುಣ ಅವನು ಸರ್ವಕರ್ತ ಆದರೆ ಹಂಗೆ ಅಂದರೆ ಇನ್ನು ಒಂದು ಕೆಲಸ ಏನು ಅಂದರೆ ಆಗ ನೀವು ಇಷ್ಟು ಹೇಳಿದಾಗ ಪ್ರಾಯ ನಮ್ಮ ಬುದ್ಧಿಜೀವಿಗಳನ್ನು ಪ್ರಶ್ನೆ ಮಾಡ್ತಾರೆ ಹೌದು ರೀ ಹಾಗಿದ್ದರೆ ನೀವು ನಾಯಿಯನ್ನೇ ಪೂಜೆ ಮಾಡ್ಬೋದಲ್ಲ ಮಂಗಳಾರತಿ ನಾಯಿಯನ್ನು ಕಟ್ಟೋದು ಅಲ್ಸೇಷನ್ ನಾಯಿ ಬೇಕಾದ್ರೆ ಕಾಸ್ಟ್ಲಿಯಸ್ಟ್ ನಾಯಿಯನ್ನು ತರುವ ಸಾಮಾನ್ಯ ಅಗ್ಗದ ನಾಯಿ ಬೇಡ ದೇವ್ರ ಪೂಜೆ ಅಲ್ಲ ಭಾರಿ ಕಾಸ್ಟ್ಲಿ ಫಾರಿನ್ ನಾಯಿಯನ್ನು ತರೋದು ಅದು ಹೇಗೂ ಕಾರ್ನಲ್ಲಿ ಮಲಗಿಸ್ತೀವಿ ಮಂಚದಲ್ಲಿ ನಮ್ಮ ಒಟ್ಟಿಗೆ ಮಲಗಿಸ್ತೀವಿ ಇಷ್ಟೆಲ್ಲ ಮಾಡಿ ಆಯಿತು ಕಡೆ ದೇವ್ರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡೋದು ಅದು ನಾ ಎಲ್ಲದನ್ನೂ ದೇವರಿದ್ದಾರೆ ನಾಯಿಗೆ ಯಾಕೆ ಪೂಜೆ ಮಾಡಬಾರ್ದು ಅದೇನು ಮೈಲಿಗೆ ದೇವರಿದ್ದದ್ದು ಮೈಲಿಗೆ ಆಗತ್ತಾ ನಾಯಿಗೆ ಯಾಕೆ ಪೂಜೆ ಮಾಡಬಾರದು ಅದೇನು ಹಸುವಿಗೆ ಯಾಕೆ ಪೂಜೆ ಮಾಡಬೇಕು ಅಂತ ಅದರ ನಂತರ ಇಂಥ ಅತಿವಾದಗಳು ಬುದ್ಧಿಜೀವಿಗಳಿಗೆ ಇಂಥದೇ ಎಲ್ಲ ತಲೆಗೆ ಬರೋದು ಬೇರೆ ಒಳ್ಳೆ ವಿಷಯಗಳು ಬರೋದೇ ಇಲ್ಲ ಅವರು ಅದನ್ನು ಯಾಕೆ ಪೂಜೆ ಮಾಡಬೇಕು ನಾಯಿ ಯಾಕೆ ಪೂಜೆ ಮಾಡಬಾರ್ದು ಕತ್ತೆಗೆ ಯಾಕೆ ಪೂಜೆ ಮಾಡಬಾರ್ದು ಇವು ಕೆಲವು ಒಬ್ಬರು ಕೃಷ್ಣಾಜಿನ ಹಾಕ್ಕೊಂಡು ಜಪ ಮಾಡ್ತಾರೆ ಅದು ಪ್ರಾಣಿಯ ಚರ್ಮ ಮೈಲಿಗೆಲ್ಲ ಕೃಷ್ಣಾಜಿನ ಹಾಕೊಂಡು ಜಪ ಕತ್ತೆ ಚರ್ಮ ಹಾಕೊಂಡು ಯಾಕೆ ಜಪ ಮಾಡ್ಬೋದು ನೀವು ಹಂಗೆ ಮಾಡಿರಿ ಅಂತ ಹೇಳಿದೆ ನಾನು ನಿಮ್ಮ ಯೋಗ್ಯತೆಗೆ ಅದೇ ಯೋಗ್ಯ ಕೃಷ್ಣಾಜಿನ ಅಲ್ಲ ನೀವು ಕತ್ತೆ ಚರ್ಮದಲ್ಲಿ ಕೂತೆ ಜಪ ಮಾಡಿರಿ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಸೂಟ್ ಆಗುತ್ತೆ ಮಾಡಿರಿ ಹಾಗೆ ವಿಷಯ ಏನು ಗೊತ್ತುಂಟ ಯಾವುದೇ ಒಂದು ಸಂಗತಿ ನಮ್ಮ ಮೈಂಡಿನ ಮೇಲೆ ಏನು ಪರಿಣಾಮ ಮಾಡುತ್ತೆ ಅನ್ನೋದ್ರಿಂದ ಅದನ್ನು ತೀರ್ಮಾನ ಮಾಡೋದು ಯಾವುದು ಒಂದು ವಿಷಯದ ತೀರ್ಮಾನ ಅದರ ಇಫೆಕ್ಟ್ ವಾಟ್ ಕೈಂಡ್ ಆಫ್ ಇಫೆಕ್ಟ್
ಯಾವ ತರದ ಪರಿಣಾಮ ಇಸ್ ದಟ್ ಇನ್ ಅವರ್ ಮೈಂಡ್ ಅಂತ ನಮ್ಮ ಬುದ್ಧಿಯ ಮೇಲೆ ನೀವು ಕೃಷ್ಣಾರ್ಜುನದ ಮೇಲೆ ಕೂತು ನೋಡ್ರಿ ವ್ಯಾಘ್ರಾರ್ಜುನದ ಮೇಲೆ ಕೂತು ನೋಡ್ರಿ ಕತ್ತೆ ಅರ್ಜುನದ ಮೇಲೂ ಕೂತು ನೋಡ್ರಿ ಗೊತ್ತಾಗುತ್ತೆ ಡಿಫರೆನ್ಸ್ ಕತ್ತೆ ಅರ್ಜುನ ಕೂತ್ರೆ ಏನು ವೈಬ್ರೇಷನ್ ಇಲ್ಲ ಅದರಲ್ಲಿ ಕೃಷ್ಣಾರ್ಜುನದಲ್ಲಿ ನಮ್ಮ ಮೈಂಡನ್ನು ಪ್ಯೂರಿಫೈ ಮಾಡ್ತಕ್ಕಂಥ ವೈಬ್ರೇಷನ್ ಇದೆ ಆದರೆ ಅದರಲ್ಲಿ ವಿಶೇಷ ಏನು ಗೊತ್ತುಂಟ ಕೃಷ್ಣಾರ್ಜುನ ನೀವು ಕೃಷ್ಣಾರ್ಜುನ ಹಾಕ್ಕೊಂಡು ಜಪ ಕೂತ್ರೆ ಮನಸ್ಸು ಸ್ವಚ್ಛವಾಗುತ್ತೆ ಆದರೆ ಹೇಗೆ ಕೃಷ್ಣಾರ್ಜುನ ಪೂರ್ತಿ ಕೃಷ್ಣಾರ್ಜುನದ ಮೇಲೇ ಕೂಡಬೇಕು ಸ್ವಲ್ಪ ಕೃಷ್ಣಾರ್ಜುನದಲ್ಲಿ ಸ್ವಲ್ಪ ನೆಲದಲ್ಲಿ ಕೂತರೆ ನೆಲದ ವೈಬ್ರೇಷನ್ ಬ್ಯಾಡ್ ವೈಬ್ರೇಷನ್ ಬಂದ್ಬಿಡುತ್ತೆ ನೀವು ಮನೆ ಮೇಲೆ ಕೂತರೂ ಅಷ್ಟೇ ಪೂರ್ತಿ ಮನೆ ಮೇಲೆ ಕೂಡಬೇಕು ಮನೆ ಮೇಲೆ ಕೂಡೋದು ಕಾಲು ನೆಲದಲ್ಲಿ ಇಟ್ಟರೆ ಏನು ಉಪಯೋಗ ಇಲ್ಲ ಮನೆ ಅಂತ ಅದನ್ನ ಪೂರ್ತಿ ಕೃಷ್ಣಾರ್ಜುನದಲ್ಲಿ ಕೊಡಬೇಕು ಪೂರ್ತಿ ಮನೆ ಮೇಲೆ ಯಾವುದೇ ಒಂದು ಆಸನ ಧಾವಳಿ ಚಾಪೆ ಯಾವುದೇ ಆದರೂ ಪೂರ್ತಿ ನಮ್ಮ ದೇಹ ಅದರ ಮೇಲೆ ಇರಬೇಕು ಆಸನದ ಮೇಲೆ ಇರಬೇಕು ನೆಲಕ್ಕೆ ಸ್ಪರ್ಶ ಆಗಬಾರ್ದು ಯಾಕೆಂದರೆ ಅರ್ಧನ ವೈಬ್ರೇಷನ್ ನೆಲದಲ್ಲಿ ಕೆಟ್ಟ ವೈಬ್ರೇಷನ್ಸ್ ಇರ್ತವೆ ಆ ಬ್ಯಾಡ್ ವೈಬ್ರೇಷನ್ಸ್ ನಮ್ಮ ತಲೆಯನ್ನು ಕೆಡಿಸಿಬಿಡ್ತವೆ ಅದಕ್ಕೋಸ್ಕರ ನೆಲದ ಸ್ಪರ್ಶ ಆಗದಂತೆ ಪೂರ್ತಿ ಆಸನ ಆಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಅವರು ಬುದ್ಧಿಜೀವಿಗಳು ಯಾರು ಬಂದು ಕೂತ್ಬಿಟ್ರೆ ತಲೆ ಕೆಟ್ಟು ಹೋಗುತ್ತೆ ಪುನಃ ಧ್ಯಾನ ಮಾಡಲಿಕ್ಕೆ ಆಗೋದು ಅದಕ್ಕೆ ಅವ್ನು ಯಾರೂ ಇರಬಾರ್ದು ಏಕಾಂತ ಅಥವಾ ಅವ್ರು ಇದ್ರ ದೂರದಲ್ಲಿ ಕೂಡಿಸಿ ಹೊರಗಿನ ಕೋಣೆಯಲ್ಲಿ ಕೂಡಿಸಿ ಒಳಗೆ ಬರಬೇಡಿ ದೇವ್ರ ಕೋಣೆ ಬರಲಿಕ್ಕೆ ಬಿಡಬೇಡಿ ಏಕಾಂತದಲ್ಲಿ ಕೂತು ಶುದ್ಧವಾದ ಆಸನ ಅದು ಕೃಷ್ಣಾರ್ಜುನದಲ್ಲಿ ಕೂತರೆ ಮೈಂಡ್ ಪ್ರಸನ್ನವಾಗಿ ಧ್ಯಾನಕ್ಕೆ ಅನುಕೂಲ ಆಗುತ್ತೆ ಆದರೆ ಒಂದು ಗುಣ ಉಂಟು ಅದರಲ್ಲಿ ಇದರ ಜೊತೆಗೆ ನೀವು ಹೊರಗೆ ಬಂದುಬಿಟ್ರೆ ಆಮೇಲೆ ನೀವು ಶುದ್ಧ ಸಂಸಾರಿಗಳು ಕೃಷ್ಣಾರ್ಜುನದಲ್ಲಿ ಜಪ ಮಾಡಿದರೆ ಕೃಷ್ಣಾರ್ಜುನದಲ್ಲಿ ವಿತ್ ಇನ್ವಾಲ್ವ್ಮೆಂಟ್ ನೀವು ಜಪ ಮಾಡಿದರೆ ಅದನ್ನು ಹೊರಗೆ ಬಂದ ಕೂಡಲೇ ಪೂರ್ತಿ ಸಂಸಾರದಲ್ಲಿ ಇನ್ವಾಲ್ವ್ಮೆಂಟ್ ಬಂದ್ಬಿಡುತ್ತೆ ಅದೇ ಹುಲಿ ಚರ್ಮ ಉಂಟಲ್ಲ ಇದನ್ನು ನೋಡಿ ಯಾಕೆಂದರೆ ಮೈಂಡಿನ ಮೇಲೆ ಪರಿಣಾಮ ಇಲ್ಲದ್ರೆ ಯಾರಾದರೂ ಸತ್ತ ಚರ್ಮ ಪ್ರಾಣಿ ಚರ್ಮ ಉಟ್ಕೋತಿದ್ರಾ ಹಾಕ್ಕೋತಿದ್ರಾ ಇಷ್ಟು ಬುದ್ಧಿಯ ಮೇಲೆ ಪರಿಣಾಮವೇ ಮಡಿ ಮೇಲೆಗೆ ಕೃಷ್ಣ ಹುಲಿ ಚರ್ಮ ಹಾಕ್ಕೊಂಡು ಕೂತ್ಕೊಂಡು ಮೆಡಿಟೇಷನ್ ಮಾಡಿ ನೀವು ಆಮೇಲೆ ಹೆಂಡತಿ ಬೇಡ ಮಕ್ಕಳು ಬೇಡ ಗಂಡ ಬೇಡ ಏನು ಸಂಸಾರ ಬೇಡ ಎಲ್ಲರೂ ಹೋಗ್ಬಿಡೋಣ ಮೊನ್ನೆ ಹುಡುಗ ಸಿಕ್ಕಿದ್ದೆ ನನಗೆ ಹೊಸಪೇಟೆಯಲ್ಲಿ ಅವನು ಬಂದು ಆಚಾರ್ಯ ನಾನು ಹಿಮಾಲಯಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಯಾಕೆ ಅಂತ ಕೇಳಿದೆ ಯಾಕೆ ಅಂತ ಏನಾದ್ರೆ ನಿನಗೆ ನಿನ್ನ ಜೀವನದ ಉದ್ದೇಶ ಏನು ಮಾಡಬೇಕು ಅನ್ನೋದು ಏನೋ ಉಂಟು ಒಟ್ಟಿಗೆ ಹಿಮಾಲಯಕ್ಕೆ ಹೋಗುದಾ ಅಲ್ಲ ಇಲ್ಲೆಲ್ಲ ಬೇಡೇ ಬೇಡ ಅಂತ ಯಾಕೆ ಬೇಡ ಅದು ಯಾಕೆ ಬೇಕು ಮೊದಲು ಸ್ವಲ್ಪ ಯೋಚನೆ ಮಾಡು ನಿನ್ನ ಜೀವನದ ಗುರಿ ಏನು ಯಾಕೆ ಹಿಮಾಲಯಕ್ಕೆ ಹೋಗೋದು ಇದು ಬೇಡ ಅಂತ ಕಂಡದ್ದು ಯಾಕೆ ನಾನು ಹಿಮಾಲಯಕ್ಕೆ ಹೋದ್ಮೇಲೆ ಅಯ್ಯೋ ಊರು ಬಿಟ್ಟು ಬಂದೆ ಊರಿನಲ್ಲೇ ಇರ್ಬೋದು ಇತ್ತು ಯೋಚನೆ ಬಂದುಬಿಟ್ರೆ ಪಚೀತಿ ಅಲ್ವಾ ಹಿಮಾಲಯಕ್ಕೆ ಹೋಗಿ ಊರನ್ನು ನೆನಪಿಸಿಕೊಳ್ಳುವುದಕ್ಕಿಂತ ಊರಿನಲ್ಲೇ ಇದ್ದು ಹಿಮಾಲಯವನ್ನು ನೆನಪಿಸಿಕೊಂಡಿರೋದು ಒಳ್ಳೆಯದು ಹಾಗಾಗಿ ಗಡಿಬಿಡಿ ಮಾಡಬೇಡ ಅಂತ ಹಾಗೆ ಎಷ್ಟೋ ಜನರಿಗೆ ಹಾಗೆ ಅಲ್ಲಿ ಹೋದ್ಮೇಲೆ ಅಯ್ಯೋ ಊರಿನಲ್ಲಿ ಇಷ್ಟು ಆ ಪ್ರಾಪರ್ಟಿ ಇತ್ತು ಹೆಂಡತಿ ಮಕ್ಕಳಿದ್ದರು ಎಲ್ಲ ಬಿಟ್ಟು ಬಂದುಬಿಟ್ಟೆ ಅಂತ ಅಲ್ಲಿ ಹೋದ್ಮೇಲೆ ಪಶ್ಚಾತ್ತಾಪ ಆಗೋದು ಕಡೆ ಇಡೀ ದಿವಸ ಹೆಂಡತಿ ಮಕ್ಕಳದೇ ಚಿಂತೆ ಅಲ್ಲಿ ಹಿಮಾಲಯದಲ್ಲಿ ಕೂತ್ಕೊಂಡು ಯಾಕೆ ಹೋಗ್ಬೋದು ಇಲ್ಲೇ ಮಾಡ್ಬೋದಲ್ಲ ಈ ವ್ಯಾಘ್ರಾಜನದ ಸಮಸ್ಯೆ ಏನು ಗೊತ್ತಿಲ್ಲ ಏನೂ ಬೇಡ ಅಂತ ಎಲ್ಲವನ್ನು ರಿಜೆಕ್ಟ್ ಮಾಡುತ್ತದೆ ಮೈಂಡು ಅದಕ್ಕೆ ವ್ಯಾಘ್ರಾಜನದಲ್ಲಿ ಕೂತ್ಕೊಂಡು ಜಪ ಮಾಡಬೇಡಿ ಮಾಡೋದಿದ್ರೆ ಸ್ವಾಮಿಗಳು ಮಾಡಲಿ ಅವ್ರಿಗೆ ಹಾಕೊಂಡ್ರೆ ಒಳ್ಳೆಯದೇ ಕ್ಷೇಮ ಲೋಕಕ್ಷೇಮ ಆ ಕಾಣದೇ ಇದ್ದರೆ ತೊಂದರೆ ಕಂಡ್ರೆ ಲೋಕಕ್ಷೇಮ ಆದ್ದರಿಂದ ಸಿಂಹ ಹುರಿ ಚರ್ಮದಲ್ಲಿ ಬೇಕಾದ್ರೆ ಸ್ವಾಮಿಗಳು ಕೂಡಲಿ ನೀವು ಜಪ ಮಾಡಬೇಡಿ ಅಂತ ಆದರೆ ನೀವು ಕೇಳ್ಬೋದು ಇಲ್ಲರಿ ನಾವು ಹುಲಿ ಚರ್ಮದಲ್ಲೂ ಕೂತಿದ್ದೇವೆ ನಮಗೇನಾಗಲಿಲ್ಲ ಜಿಂಕೆ ಮೇಲೆ ಕೂತು ಏನೂ ಆಗಲಿಲ್ಲ ಹೌದು ಈಗ ಒಂದು ಕ್ಯಾಸೆಟ್ಟು ಟೇಪ್ ರೆಕಾರ್ಡರನ್ನು ಕೃಷ್ಣಾರ್ಜುನ ಮೇಲೆ ಇಟ್ಟು ರೆಕಾರ್ಡ್ ಆನ್ ಮಾಡಿ ಏನಾದ್ರು ಆಗುತ್ತಾ ಅದಕ್ಕೆ ವ್ಯಾಘ್ರಾಜಿನ ಮೇಲೆ ಟೇಪ್ ರೆಕಾರ್ಡ್ ಅದ ಮೇಲೆ ವೈರಾಗ್ಯ ಬರುತ್ತಾ ನಾವು ಬರೀ ಟೇಪ್ ರೆಕಾರ್ಡರ್ ಆದರೆ ಏನೂ ಆಗೋಲ್ಲ ನಮಗೆ ಇನ್ವಾಲ್ವ್ಮೆಂಟ್ ಇದ್ದರೆ ಆಗುತ್ತೆ ಅಂತ ಹೇಳಿದ್ದೆ ನಾನು ನೀವು ಬರೇ ಲಿಪ್ ಮೂವ್ಮೆಂಟ್ ಆದರೆ ಏನೂ ಆಗೋಲ್ಲ ನಮಗೆ ಆ ಮಂತ್ರದಲ್ಲಿ ಇನ್ವಾಲ್ವ್ಮೆಂಟ್ ಇದ್ದರೆ ಇನ್ವಾಲ್ವ್ಮೆಂಟ್ ಜೊತೆಗೆ ಜಪಿಸಿದರೆ ನೀವು ಹುಲಿ ಚರ್ಮದಲ್ಲಿ ಕೂತು ಮಾಡಿದ್ರೆ ಗಂಡಾಂತರ ಅಂದರೆ ವೈರಾಗ್ಯ ಬಂದುಬಿಡುತ್ತೆ ಯಾವುದು ಬೇಡ ಅಂತ ಇದೆಲ್ಲ ಮಾನಸಿಕ ಪರಿಣಾಮದ ಮೇಲೆ ಅದು ಕತ್ತೆ ಚರ್ಮದಲ್ಲಿ ಕೂತ್ಕೊಂಡು ಮಾಡ್ರಿ ಏನಾಗುತ್ತೆ ಏನೂ ಆಗೋಲ್ಲ ಅವನು ಒಂದು ಕತ್ತೆ ಆಗ್ತಾನೆ ಅಷ್ಟೇ ಈ ವಿಲ್ ಬಿಕಮ್ ಅನದರ ಇಷ್ಟೇ ಅನದರ ಇಷ್ಟು ಇದು ಯಾವುದು ಪ್ರಶ್ನೆ ಹಾಕುವವರಿಗೆ ತಾವು ಪ್ರಶ್ನೆ ಹಾಕುವ ಮೂಲಕ ಎಷ್ಟು ದಡ್ಡರಾಗ್ತೇವೆ ಅನ್ನೋದೆ ಬಹಳ ಜನ ಗೊತ್ತಿರೋದು ಹಾಗೆ ನಮ್ಮ ಮನಸ್ಸು ಪೂಜೆ ಮಾಡಲಿಕ್ಕೆ ಅದು ಹೌದು ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ ಆದರೆ ಯಾವುದು ನಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮವನ್ನು ಮಾಡುತ್ತೋ ಅಂಥ ಪ್ರತೀಕದಲ್ಲಿ ಪೂಜೆ ಮಾಡುವಂಥದ್ದು ಈ ಕೆಲವರು ಕೇಳೋದುಂಟು ದೇವರು ಸರ್ವಗತ ಅಲ್ವಾ ನಾವು ಅದಕ್ಕೆ ದೇವಸ್ಥಾನಕ್ಕೆ ಯಾಕೆ ಬರಬೇಕ್ರಿ ಮತ್ತು ನಾವು ಬಾರ್ನಲ್ಲೇ ದೇವರನ್ನು ನೋಡ್ತೇವೆ ಸರ್ವಗತ ಅಲ್ವಾ ದೇವರು ವಿಷಯ ಹೌದಲ್ವ ಅಲ್ಲಿ ನಿಮಗೆ ಬಾರ್ನಲ್ಲಿ ಕಂಡ್ರೆ ಹೋಗ್ರಿ ಅವರು ಹೋಗು ದೇವರನ್ನು ಕಾಣಲಿಕ್ಕಲ್ಲ ನಾವು ಥಿಯೇಟ್ರ್ನಲ್ಲೇ ಕಾಣ್ತೇವೆ ಕಂಡ್ರೆ ಹೋಗ್ರಿ ಅದು ಥಿಯೇಟ್ರ್ ಹೋಗೋ ದೇವರನ್ನು ನೋಡ್ಲಿಕ್ಕಲ್ಲ ಅಲ್ಲಿ ಸಿನಿಮಾ ಸ್ಟಾರ್ಸ್ ಅನ್ನು ನೋಡ್ಲಿಕ್ಕೆ ಹೋಗೋದು ಇದು ಏನು ಇದೆಲ್ಲ ಎಸ್ಕೇಪಿಸಮ್ ಎಲ್ಲಿ ಹೋದರೆ ನಮ್ಮ ಮನಸ್ಸು ದೇವರ ಚಿಂತನೆಗೆ ಟ್ಯೂನ್ ಆಗುತ್ತೆ ಅಂಥ ಜಾಗಕ್ಕೆ ಹೋಗಬೇಕು
ಬಾರ್ನಲ್ಲಿ ಆಗತ್ತಾ, ಥಿಯೇಟರ್ನಲ್ಲಿ ಆಗತ್ತಾ, ನಾವು ಅಲ್ಲೇ ಮಾಡ್ತೇವೆ ಅಂದರೆ ಮಾಡ್ರಿ. ಅಂದ ದೇವಸ್ಥಾನ ಈಗ ಅಲ್ಲಿ ಒಂದು ಪ್ರತೀಕ, ನಮ್ಮ 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 ತಂದೆ ತಾಯಿ ಹಿರಿಯರು ಅವ್ರ ಫೋಟೋ ಮನೆಯಲ್ಲಿ ಇಟ್ಟಿರ್ತೇವೆ. ಆ ಫೋಟೋ ನೋಡಿದಾಗ ನಮ್ಮ ಮನಸ್ಸಲ್ಲಿ ಒಂಥರದ ಅವರು ನಮ್ಮನ್ನು ಇದ್ದಾಗ ಅವರು ಬದುಕಿದ್ದಾಗದ ಕ್ಷಣಗಳ ನೆನಪಾಗಿ ನಮಗೆ ಕಣ್ ತುಂಬಿ ಬಂದು ಕೈ ಮುಗಿತೇವೆ. ಹಾಗೆ ಆಫೀಸಲ್ಲಿ ಕೂತಾಗ ಹಾಗಾಗತ್ತೆ, ಆಗೋಲ್ಲ. ಅಂದರೆ ಒಂದು ಅಟ್ಮಾಸ್ಫಿಯರ್ ಬೇಕಲ್ಲ, ಅದಕ್ಕೋಸ್ಕರ ಪ್ರತಿಮೆಗಳನ್ನು ಮಾಡಿದರು ಮತ್ತು ಪ್ರತೀಕಗಳನ್ನು ಮಾಡಿದರು. ನಾಯಿಯನ್ನು ಪೂಜೆ ಮಾಡಿದ್ದರಿಂದ ನಿನಗೆ ಭಗವಂತನ ಗ್ರೇಟ್ನೆಸ್ ಏನು ಫೀಲ್ ಆಗುತ್ತೆ? ಏನೂ ಆಗೋಲ್ಲ, ಮಾಡಬೇಡ. ನಮಗೆ ಪ್ರತಿಮೆ ಮುಖ್ಯ, ಪ್ರತೀಕವೂ ಮುಖ್ಯ. ಮತ್ತು ಹಸುವಿನ ಪೂಜೆ ಅಯ್ಯೋ, ಹಸುವಿನ ಪೂಜೆ ಮಾಡೋದ್ರಿಂದ ಒಂದು ವಿಶೇಷ ಗೊತ್ತಾಗತ್ತೆ ಏನು, ಪ್ರಪಂಚದಲ್ಲಿ ಹಸುವಿನಂತಹ ಒಂದು ಪ್ರಾಣಿಯನ್ನೇ ದೇವರು ಸೃಷ್ಟಿ ಮಾಡಲಿಲ್ಲಲ್ಲ. ಎಲ್ಲ ಪ್ರಾಣಿಗಳನ್ನು ನೋಡಿ, 84 ಲಕ್ಷ ಅಂತ ಹೇಳ್ತಾರೆ ಯೋನಿಗಳು. 84 ಲಕ್ಷದಲ್ಲಿ ಒಂದೇ ಪ್ರಾಣಿ ಮಲಮೂತ್ರ ಕೂಡ ಪವಿತ್ರ, ಅದರ ಗೋಮಯ ನಮ್ಮ ಮನೆ ಸ್ವಚ್ಛ ಮಾಡುತ್ತೆ. ಯಾವ ಪ್ರಾಣಿ ಇದ್ದು ಮಲ ಸ್ವಚ್ಛ ಹೇಳಿ? ಅಸಹ್ಯ. ಆದರೆ ದನದ ಮಲಮೂತ್ರ ಪಂಚಗವ್ಯ ಅಂತ ನಾವು ದೇಹಶುದ್ಧಿಗೆ ಪ್ರಾಶನ ಮಾಡ್ತೇವೆ. ನಮ್ಮ ಮನೆಯಲ್ಲಿ ರೋಗಾಣುಗಳು ಹರಡಬಾರದು ಅಂತ ನಮ್ಮ ಅಂಗಳ ಮನೆಯ ಒಳಗೆ ನಮ್ಮ ಅಡುಗೆ ಕೋಣೆ ದೇವ್ರ ಕೋಣೆಯನ್ನು ಗೋಮಯದಿಂದ ಸ್ವಚ್ಛ ಮಾಡ್ತೇವೆ. ಈ ಅದ್ಭುತವಾದ ಪಾವಿತ್ರ್ಯವನ್ನು ಕೊಟ್ಟ ದೇವರಿಗೆ ನಮಸ್ಕಾರ ಅಂತ ಗೋವುಗಳಿಗೆ ಪೂಜೆ ಮಾಡ್ತೇವೆ. ಆ ಪೂಜೆ ಮಾಡುವಾಗ ನಮಗೆ ಅದರ ಹಿಂದೆ ಇರತಕ್ಕಂತಹ ಭಗವಂತನ ಒಂದು ಸೃಷ್ಟಿಯ ವೈಚಿತ್ರ್ಯ, ಯಾವ ಪ್ರಾಣಿಗೂ ಇಲ್ಲದ ಒಂದು ವೈಶಿಷ್ಟ್ಯ ಈ ಪ್ರಾಣಿ ಕೊಟ್ಟನಲ್ಲಪ್ಪ ಭಗವಂತ ಅಂತ ಆ ಪ್ರತೀಕದಲ್ಲಿ ಪೂಜೆ ಮಾಡ್ತೇವೆ. ಅಶ್ವತ್ಥದಲ್ಲೇ ಯಾಕೆ ದೇವರು ಪೂಜೆ ಮಾಡಬೇಕು? ಕಳಿ ಗಿಡದಲ್ಲಿ ಯಾಕೆ ಪೂಜೆ ಮಾಡಬಾರ್ದು? ಕ್ಯಾಕ್ಟಸ್ಗೆ ಯಾಕೆ ಪೂಜೆ ಮಾಡೋದು? ಮಾಡಬಹುದು, ಎಲ್ಲ ಕಡೆ ದೇವರಿದ್ದಾನೆ. ಆದರೆ ಅಶ್ವತ್ಥಕ್ಕೆ ಯಾಕೆ ಮಾಡೋದು ಅಂದರೆ, ಅಶ್ವತ್ಥ ಇವತ್ತು ಗೊತ್ತಾಗಿದೆ ಎಲ್ಲ ವಿಷಯ, ಅಶ್ವತ್ಥ ಪ್ರಪಂಚದಲ್ಲಿರುವ ಮರಗಳಲ್ಲೇ ಹೈಯೆಸ್ಟ್ ಆಕ್ಸಿಜನ್ ಸಪ್ಲೈ ಮಾಡ್ತಕ್ಕ ಮರ. ನಮಗೆ ಬೇಕಾಗೋದೆ ಆಕ್ಸಿಜನ್. ನಮಗೀಗ ಪೇಟೆಯಲ್ಲಿ ಕಮ್ಮಿ ಆಗಿರೋದೇನು ಅಂದರೆ, ಈ ರಸ್ತೆಯಲ್ಲಿ ಧೂಳು ಮತ್ತು ಸ್ಮೋಕು, ಕಾರ್ಬನ್ ಡೈಆಕ್ಸೈಡು, ಎಲ್ಲಿ ಒಳಗೂ ಕಾರ್ಬನ್ ಡೈಆಕ್ಸೈಡ್, ಹೊರಗೂ ಕಾರ್ಬನ್ ಡೈಆಕ್ಸೈಡ್, ಆಕ್ಸಿಜನ್ ಎಲ್ಲಿದೆ? ಅಶ್ವತ್ಥ ಮರ ಇದ್ದರೆ ಆಕ್ಸಿಜನ್ ಕೊಡುತ್ತೆ, ಹೈಯೆಸ್ಟ್ ಆಕ್ಸಿಜನ್ ಕೊಡ್ತಕ್ಕ ಮರ. ಮನುಷ್ಯನಿಗೆ ಬೇಕಾಗಿರೋದು, ಮನುಷ್ಯ ಬದುಕೋದೇ ಆಕ್ಸಿಜನ್ನಿಂದ, ಉಸಿರಾಟದಲ್ಲಿ ಆಕ್ಸಿಜನ್ ತಗೊಳ್ಳೋದವನು, ಅದು ಅಶ್ವತ್ಥ ಮರದಲ್ಲಿದೆ. ಅಲ್ಲಿ ಅಷ್ಟೇ ಅಲ್ಲ, ಈಗ ಲೇಟೆಸ್ಟ್ ಆಗಿ ಒಂದು ವಿಷಯ ಗೊತ್ತಾಗಿದೆ, ಆಕ್ಸಿಜನನ್ನು ಹೊಟ್ಟೆಗೆ ತಗೊಳ್ತಾ ತಗೊಳ್ತಾ ಎಷ್ಟೋ ಸರ್ತಿ ನಮ್ಮಲ್ಲಿ ಹಿಂದೆ ಗರ್ಭಿಣಿಯರು ಹೆಣ್ಮಕ್ಕಳಿಗೆ ಸಂತಾನ ಆಗದೇ ಇದ್ದರೆ ಅಶ್ವತ್ಥ ಪ್ರದಕ್ಷಿಣೆ ಬರ್ತಿದ್ದರು. ಇವತ್ತು ಸೈಂಟಿಸ್ಟ್ಗಳು ಆ ಪಾಸಿಬಿಲಿಟಿಯನ್ನು ಒಪ್ಪಿಕೊಳ್ತಾ ಇದ್ದಾರೆ. ಏನಂದರೆ ಅದರಿಂದ ಬರತಕ್ಕ ಆಕ್ಸಿಜನ್ ಉಂಟಲ್ಲ, ಅದು ಗರ್ಭಕೋಶವನ್ನು ಶುದ್ಧಗೊಳಿಸಿ ಸಂತಾನ ಆಗುವ ಸಾಧ್ಯತೆ ಇದೆ ಅಂತ ಅಶ್ವತ್ಥ ಪ್ರದಕ್ಷಿಣೆ ಬಂದರೆ. ಯಾವುದು ಒಂದು ಕಾಲದಲ್ಲಿ ಬುದ್ಧಿಜೀವಿಗಳಿಗೆ ಮೂಢನಂಬಿಕೆ ಆಗಿತ್ತೋ ಅದು ಸೈಂಟಿಫಿಕ್ ಆಗಿ ಈಗ ಪ್ರೂವ್ ಆಗ್ತಾ ಇದೆ. ಹೀಗೆ ಆದ್ದರಿಂದ ಆ ಮರದಲ್ಲಿ ಜೀವ ನಮಗೆ ಉಸಿರು ಕೊಡ್ತಕ್ಕಂಥ ಆಕ್ಸಿಜನ್ನು ತುಂಬಿದೆಯಲ್ಲ ಭಗವಂತ ಅಂತ ಅದಕ್ಕೆ ಗೌರವಿಸು. ಹೀಗೆ ಪ್ರತಿಯೊಂದು ತುಳಸಿ ಗಿಡ ಮನೆಯಲ್ಲಿ ಇದ್ದರೆ ಆ್ಯಂಟಿಬಯೋಟಿಕ್, ಅದು ಡಾಕ್ಟರ್ ಹತ್ರ ಆಯುರ್ವೇದ ಪಂಡಿತರ ಹತ್ರ ಹೋದರೆ ಅವರು ಮಾತ್ರೆ ಕೊಟ್ಟು ಅದನ್ನು ತುಳಸಿ ರಸದಲ್ಲಿ ಅಥವಾ ಜೇನುತುಪ್ಪದಲ್ಲಿ ತಗೊಳ್ಳಿ ಅಂತಾರೆ. ಯಾಕೆ ಎರಡು ಆಂಟಿಬಯೋಟಿಕ್, ತುಳಸಿ ರಸ ಇಟ್ ವರ್ಕ್ಸ್ ಆಸ್ ಆ್ಯಂಟಿಬಯೋಟಿಕ್. ಅದು ಮನೆಯಲ್ಲೇ ಇದ್ಬಿಟ್ರೆ ಯಾವ ರೋಗಗಳು ಬರೋಲ್ಲ. ಇದೆಲ್ಲ ಯಾಕೆ, ಇದೆಲ್ಲ ಒಂದೊಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಯಾವುದಲ್ಲೂ ಇಲ್ಲದ ಒಂದು ಅಸಾಧಾರಣ ಗುಣವನ್ನು ಈ ಗಿಡದಲ್ಲಿ ಕೊಟ್ಟಿಯಲ್ಲ ಭಗವಂತ ಅಂತ ಆ ಗಿಡವಾದ ಪ್ರತೀಕದಲ್ಲಿ ಪೂಜೆ ಮಾಡಿದರು. ಹಾಗೆ ನಾಯಿಯನ್ನು ಪೂಜೆ ಮಾಡೋದು ಏನು ಅಂತ, ಒಂದೊಂದು ಭಗವಂತನ ಸೃಷ್ಟಿಯ ಅದ್ಭುತ ಪವಾಡಗಳ ನೆನಪು ಕೊಡ್ತಕ್ಕಂಥ ವಸ್ತುವಿನಲ್ಲಿ ಭಗವಂತನ ಪೂಜೆ ಮಾಡೋದು. ಆ ಅಶ್ವತ್ಥದ ಒಳಗಿರೋ ಭಗವಂತ ಅಶ್ವತ್ಥ ರೂಪನೇ ಆಗಿದ್ದಾನೆ, ತುಳಸಿ ಗಿಡದೊಳಗಿರೋ ಭಗವಂತ ತುಳಸಿ ಗಿಡದ ಆಕಾರದಲ್ಲೇ ಇದ್ದಾನೆ, ದನದೊಳಗಿರೋ ಭಗವಂತ ದನದ ಆಕಾರದಲ್ಲೇ ಇದ್ದಾನೆ, ನಾಯಿಯೊಳಗೂ ಭಗವಂತ ಇದ್ದಾನೆ. ಆದರೆ ಪೂಜೆ ಮಾಡಿದ್ರಿಂದ ಅದಕ್ಕಿಂತ ಸ್ವಲ್ಪ ಸಾರ್ಥಕವಾದ ಪೂಜೆ ಮಾಡೋಣ. ನಮ್ಮ ಅಂದರೆ ಮೆಂಟಲಿ ಇಲೆವೇಟೆಡ್, ನಾವು ಬೌದ್ಧಿಕವಾಗಿ ಎತ್ತರಕ್ಕೆ ಇರುವಂತಹ ಚಿಂತನೆಗೆ ಅವಕಾಶ ಇರುವ ದ್ರವ್ಯದಲ್ಲಿ ಪೂಜೆ ಮಾಡಿ ಅಷ್ಟೇ. ಇದು ಇವಿಷ್ಟೇ. ದೊಡ್ಡವರನ್ನು ಮನೆಯಲ್ಲೂ ಅಷ್ಟೇ, ಹಿರಿಯರನ್ನು ನಾವು ಗೌರವಿಸ್ತೇವೆ. ಹಿರಿಯರನ್ನು ದೇವತಾ ಸ್ವರೂಪರು, ತೀರ್ಥರೂಪರು, ತಂದೆ ತಾಯಿ, ಹಿರಿಯರನ್ನು ಗೌರವಿಸ್ತೇವೆ. ಮಕ್ಕಳಲ್ಲಿ ದೇವರಿಲ್ವಾ, ಮಕ್ಕಳಿಗೆ ಅಡ್ಡ ಬಿಡೋಣ. ಗುರುಭ್ಯೋ ನಮಃ ಅನ್ನೋದು ಮಕ್ಕಳಿಗೆ ಅಡ್ಡ ಬಿಡೋಣ, ದಿನಾಲು ಬೆಳಗಾಕಿರಲಿ, ಏನು ತಪ್ಪು? ಅದು ಬುದ್ಧಿ ಇಲ್ಲ ಅಂತ ಹೇಳ್ತಾರೆ ಅಷ್ಟೇ. ಹಣ ಆಸ್ಪತ್ರೆ ಸೇರಿಸ್ಬೇಕು, ಒಂದು ಸ್ವಲ್ಪ ಒಂದು 15-90 ಪೈಸೆ ಸ್ವಲ್ಪ ಸರಿ ಇಲ್ಲ, ಬೆಳಗಾತಿ ಅಂತ ಮಕ್ಕಳಿಗೆ ಅಡ್ಡ ಬಿಡ್ತಾರೆ, ಒಂದು ಸ್ವಲ್ಪ ಸುತ್ತು ಕಮ್ಮಿ ಆಗಿದೆ, ಡಾಕ್ಟರ್ ಹತ್ರ ತೋರಿಸ್ಬೇಕು ಅಂತಾರೆ ಅಷ್ಟೇ. ಅಂದ ಈ ಅನುಸಂಧಾನದ ಹಿಂದೆ ಒಂದು ಫಿಲಾಸಫಿ. ಹಾಗಾಗಿ ಭಗವಂತ ಹೀಗೆ ಬಂದಾಗ ದೇವರ ಆಕಾರಕ್ಕೆ ಈಗ ಬರೋಣ. ದೇವರನ್ನು ಒಂದೊಂದು ಆಕಾರ ವಿಶೇಷದಲ್ಲಿ ಭಗವಂತ, ನಾವೀಗ ವಿಷ್ಣು ಸಹಸ್ರನಾಮ ಅದೇ ನಾರಾಯಣ, ಅವನು ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ್ಯ ಹರೇರ್ಭುಜಾ
ತೀನ ವೃತ್ತ ಜಗದ್ರಕ್ಷ ಕೇವಲ ಉದ್ಯೋಗಿನೋ ನಿಶಂತ ಆಚಾರ್ಯರು ಅಂದ್ಕೊಂಡ್ರೆ ಆಚಾರ್ಯರು ಭಗವಂತನ ಇಡೀ ಆಕಾರದ ಒಂದು ಚಿತ್ರಣ ಕೊಡ್ತಾರೆ. ಅದು ಪ್ರಪಂಚದಲ್ಲೇ ಒಂದು ಅದ್ಭುತವಾದ ಚಿತ್ರಣ ಉಂಟದಲ್ಲಿ. ಒಂದು ಸಂಗತಿ ಅನಂತ ಮಂತವದೈವ ಭುಜೆಯೋರಂತರಂಗತಂತ. ಇದು ಒಂದನ್ನು ಯೋಚನೆ ಮಾಡಿದರೆ ಭಗವಂತನ ಎದೆಯನ್ನು ಸ್ಮರಿಸು. ಭಾಗವತದಲ್ಲಿದೆ ಭಗವಂತನ ಸಂಚಿಂತೆಯದ್ ಭಗವತ ಶರಣಾರವಿಂದಂ ಜಲಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ. ವಿಷಯ ಏನು ಅಂದರೆ ಅದನ್ನು ಸ್ವಲ್ಪ ಸ್ವಲ್ಪ ಹೇಳ್ತೇನೆ. ಭಗವಂತನ ಎದೆಯನ್ನು ಚಿಂತನೆ ಮಾಡು. ಹೇಗಿದೆ ಅದು? ಆಚೆಚೆಯಿಂದ ತೋಳಿದೆ, ತೋಳಿನ ಮಧ್ಯದಲ್ಲಿ ಎದೆ ಇದೆ. ಮನುಷ್ಯ ಆಕಾರದಲ್ಲಿ ಭಗವಂತನ ತೋಳನ್ನು ಚಿಂತನೆ ಮಾಡು. ಆದರೆ ಅದಕ್ಕೆ ಎರಡು ತೋಳಿನ ಮಧ್ಯದಲ್ಲಿದೆ, ಆದರೆ ಅದು ಅನಂತವಾಗಿದೆ. ಅದು ತೋಳಿನ ಮಧ್ಯದಲ್ಲಿ ಅಷ್ಟೇ ಇರುವುದಲ್ಲ, ಅದು ಅನಂತವಾದಂತಹ ಭಗವಂತನ ಎದೆ ಶಾಂತವೋ ಅನ್ನುವಂತೆ ಎರಡು ತೋಳಿನ ಮಧ್ಯದಲ್ಲಿ ಕಟ್ಟಿ ಹಾಕಿದೆ, ಕೂತುಬಿಟ್ಟಿದೆ. ಅದರ ಅನಂತತೆಯನ್ನು ಚಿಂತನೆ ಮಾಡು. ಭಗವಂತನ ಒಂದೊಂದು ಅವಯವದ ಅನಂತತೆಯನ್ನು ಚಿಂತನೆ ಮಾಡು. ಅದು ನಮ್ಮ ಕಣ್ಣಿಗೆ ಕಾಣಲಿಕ್ಕೋಸ್ಕರ ಈ ಕೃಷ್ಣ ದ್ವಾರಕೆಯಲ್ಲಿ ಓಡಾಡ್ತಾ ಇದ್ದ, ಹಸ್ತಿನಪುರದಲ್ಲಿ ಓಡಾಡ್ತಾ ಇದ್ದ, ರಾಮ ಅಯೋಧ್ಯೆಯಲ್ಲಿ ಓಡಾಡ್ತಾ ಇದ್ದ, ಕಾಡಿನಲ್ಲಿ ಲಂಕೆ. ಅಂದರೆ ಕೃಷ್ಣ ಅಯೋಧ್ಯೆಯಲ್ಲಿ ಅಲ್ಲಿ ದ್ವಾರಕೆಯಲ್ಲಿ ಮಾತ್ರ ಇದ್ದದಲ್ಲ, ಕೃಷ್ಣ ಎಲ್ಲ ಕಡೆ ಇದ್ದ, ಅಲ್ಲಿ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸಿಕೊಂಡ. ಅಪಿಯರೆನ್ಸ್ ಇರೋದು ಅದು ಅನಂತ. ಅದು ಅನಂತವಾದ ರೂಪ, ಸರ್ವಗತವಾದ ರೂಪ, ನಮ್ಮ ಕಣ್ಣಿಗೆ ಒಂದು ಕಡೆ ಮಾತ್ರ ಕಾಣಿಸುತ್ತೆ. ಹಾಗೆ ನಮ್ಮ ಕಣ್ಣಿಗೆ ಕಾಣಿಸುವ ಭಗವಂತನ ರೂಪಗಳ ನಾನಾ ಬಗೆಯ ಚಿಂತನ. ಈ ಉದಾಹರಣೆಗೆ ಅದೇ ಹೇಳಿದಾನು, ನಾಲ್ಕು ಕೈ ದೇವರಿಗೆ, ನಾಲ್ಕೇ ಕೈಯ ಏನಲ್ಲ, ದೇವರಿಗೆ ಎರಡು ಕೈಯೂ ಹೌದು, ನಾಲ್ಕು ಕೈಯೂ ಹೌದು, ಎಂಟು ಕೈಯೂ ಹೌದು. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಸಾವಿರ ಕೈಯೂ ಹೌದು. ಸಾವಿರ ಅಂದರೆ ಬರೀ ಸಾವಿರ ಅಲ್ಲ, ಅದೇ ಸಾವಿರ ತಲೆ ಸಾವಿರ ಕೈ ಅಂದರೆ ಒಂದೇ ಕೈಯ, ಒಂದು ತಲೆಗೆ ಒಂದು 2000 ಆಗ್ಬೋದು. ಅನಂತ ಅನಂತ ತಲೆ ಅನಂತ ಕೈ ಎಷ್ಟೂ ಇರ್ಬೋದು. ಹಾಗಾದರೆ ನಾಲ್ಕು ಯಾಕೆ? ನಮಗೊಂದು ಉಪಯೋಗ ಉಂಟು. ನಾವು ನಮ್ಮ ಧ್ಯಾನದಲ್ಲಿ ಹೇಗೆ ಬೇಕು ಹಾಗೆ ಭಗವಂತನನ್ನು ಕಾಣುವುದು. ನಾವು ಹೇಗೆ ಕಂಡ್ರೆ ಅದೆಲ್ಲವೂ ಭಗವಂತನ ರೂಪವೇ. ನಾಲ್ಕು ಕೈ, ಆ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮ. ಇದು ಯಾಕೆ ಅಂದರೆ ನಮಗೇನು ಗೊತ್ತುಂಟ, ನಮ್ಮದು ಪ್ರಾರಬ್ಧ ಕರ್ಮ ಒಂದು ಉಂಟಲ್ಲ, ನಮಗೆ ಆಸೆ ಉಂಟು. ನಾಲ್ಕು ಏನು? ಧರ್ಮ, ಅರ್ಥ, ಕಾಮ, ಮೋಕ್ಷ, ಪುರುಷಾರ್ಥ ಚತುಷ್ಟಯದಲ್ಲೇ ಗಿರಿಕಿ ಹೊಡೆಯೋರು ನಾವು. ಅದು ಬಿಟ್ಟು ನಮಗೆ ಯಾವುದೂ ಬೇಡ, ಭಗವಂತ ಬೇಕು ಅಂತ ಹೇಳೋರು ಸಿಗೋಲ್ಲ. ಅದು ವಾಯುದೇವರು ಮಾತ್ರ. ಏಕಾಂತಾನ ನಗಸಿದರ್ಥೇ ನಾರಾಯಣ ದೇವ. ನನಗೆ ಏನು ಬೇಕು, ನನಗೆ ನೀನು ಬೇಕು ಅಂತ ಹೇಳಿದ್ರಂತೆ ವಾಯುದೇವರು. ಏನು ಬೇಕು ಅಂತ ಕೇಳಿದರೆ ನನಗೆ ನನ್ನ ಮೋಕ್ಷ ಏನು ಬೇಡ, ಮೋಕ್ಷ ಕೂಡ ಬೇಡ, ನನಗೆ ನೀನು ಬೇಕು. ಹಾಗೆ ಅಂದರೆ ಒಂದು ಆಸೆಗೆ ಒಳಗಾಗಿ. ಏಕೆಂದರೆ ಒಂದು ಕಥೆ, ಕೃಷ್ಣನೇ ಹೇಳಿದ ಕಥೆ. ಭಾರತದಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳು, ಮೋಕ್ಷ ಬಿಟ್ಟುಬಿಟ್ಟು ಧರ್ಮಾರ್ಥ ಕಾಮಗಳಲ್ಲಿ ಯಾವುದು ಶ್ರೇಷ್ಠ? ಧರ್ಮಶ್ರೇಷ್ಠ ಅಂದ ವಿದುರ ಧರ್ಮರಾಜ ಇಲ್ಲ, ಅವನು ಇಕನಾಮಿಸ್ಟು ಅರ್ಜುನ, ಆ ಕಾಲದವನು ಇಕನಾಮಿಸ್ಟು, ಅರ್ಥಶ್ರೇಷ್ಠ ಅವರವರ ಸಬ್ಜೆಕ್ಟೇ ಅವರವರಿಗೆ ಇಷ್ಟ. ಅವನು ಹೇಳಿದ ಅರ್ಥಶ್ರೇಷ್ಠ ಅಂದ. ಭೀಮಸೇನ ಎದ್ದ, ಇಲ್ಲಪ್ಪ ಕಾಮಶ್ರೇಷ್ಠ ಅಂದ. ಹೇ ಹಾಗೆ ಹೇಳಿದನು, ಎಲ್ಲ ಈ ತಮಾಷೆ ಏನೋದನು, ಕಾಮಶ್ರೇಷ್ಠ ಅಂತ ಹೇಳಿದ ಕೂಡಲೇ ಸಿಟ್ಟು, ವಯಸ್ಸಾದವರೆಲ್ಲ ಸಿಟ್ಟು. ಏನಪ್ಪ ಅದನ್ನೆಲ್ಲ ಹಾಗೆ ಬಾಯ್ಬಿಟ್ಟು ಹೇಳೋದ? ಪಬ್ಲಿಕ್ಕಿನಲ್ಲಿ ಇರ್ಬೋದು, ಸತ್ಯ ಇರ್ಬೋದು, ಅದನ್ನ ಬಾಯ್ಬಿಟ್ಟು ಹೇಳೋದ? ಅಯ್ಯೋ ಹಳಬರಿಗೆ ಕಾಮ ಅಂತ ಹೇಳಿಬಿಟ್ರೆ ಒಂದು ಎಲರ್ಜಿ, ಅವ್ರಿಗೆ ಒಳಗಿಂದ ಇರುತ್ತೆ ಆಸೆ, ಹೇಳಬಾರ್ದು. ಒಂದು ನಾಲ್ಕು ಜನ ಎದುರು ಹೇಳಬಾರ್ದು, ಎಲರ್ಜಿ. ಕಾಮ ಅನ್ನೋ ಶಬ್ದ ಹೇಳುದೇ ಮೈಲಿಗೆ. ಅಲ್ಲಪ್ಪ ಇದು ಮನುಷ್ಯನ ಹ್ಯೂಮನ್ ಇನ್ಸ್ಟಿಂಕ್ಟ್, ಯಾಕೆ ಇಷ್ಟು ಅದನ್ನು ಬಡ್ಕೋತೀವಿ? ಮನುಷ್ಯನ ಸಹಜವಾದ ಇನ್ಸ್ಟಿಂಕ್ಟ್ ಅದು. ಭೀಮಸೇನ ಹೇಳಿದ ಕಾಮಶ್ರೇಷ್ಠ. ಯಾಕೆ ಗೊತ್ತುಂಟ? ಕಾಮ ಅಂದರೆ ಬರೀ ಸೆಕ್ಸ್ ಅಲ್ಲ, ಡಿಸೈರ್, ಬಯಕೆ. ಹೌದು, ಧರ್ಮ ಶ್ರೇಷ್ಠ. ಧರ್ಮ ಮಾಡಬೇಕಾದ್ರೆ ದುಡ್ಡು ಬೇಕಲ್ವಾ ಅಂದ ಅರ್ಜುನ. ದುಡ್ಡನ್ನು ಧರ್ಮಕ್ಕೋಸ್ಕರ ಖರ್ಚು ಮಾಡಬೇಕನ್ನೋ ಬಯಕೆ ಬೇಕಲ್ವಾ ಅಂದ ಭೀಮ. ಹಾಗಾದ್ರೆ ಯಾವ ಶ್ರೇಷ್ಠ ಆಯಿತು? ಆದರೂ ಒಪ್ಪಿಗೆ. ಏ ಎಂಥದಾದರೂ ಕಾಮಶ್ರೇಷ್ಠ ಅಂತ ಹೇಳಬಾರ್ದು, ನಾವೆಲ್ಲ ಹಳೆ ಸಂಪ್ರದಾಯದವರು, ನಮಗೆ ಇಷ್ಟ ಆಗೋಲ್ಲ. ಹೌದಾ? ಹಾಗಾದ್ರೆ ಕೃಷ್ಣನ ಹತ್ರ ಕೇಳೋಣ. ಕೃಷ್ಣನ ಹತ್ರ ಹೋಯಿತು ಡೆಲಿಗೇಷನ್ನು, ಕೃಷ್ಣ ಧರ್ಮಾರ್ಥ ಕಾಮಗಳಲ್ಲಿ ಶ್ರೇಷ್ಠ ಯಾವುದು ನೀನು ಹೇಳಬೇಕು. ಏನೇನಾಯಿತು? ಅಲ್ಲ ಭೀಮಸೇನ, ನಾವು ಧರ್ಮಶ್ರೇಷ್ಠ ಅಂದೆವು, ಅರ್ಥಶ್ರೇಷ್ಠ ಅಂದೆವು, ಅಲ್ಲ ಕಾಮಶ್ರೇಷ್ಠ ಅಂತಾನೆ ಭೀಮಸೇನ. ಹೌದು, ಭೀಮಸೇನ ಹೇಳಿದ್ದು ಕರೆಕ್ಟು ಅಂದ ಕೃಷ್ಣ. ಓ, ಇವನು 16,108 ಜನನ ಕಟ್ಟಿಕೊಂಡು ಇನ್ನೇನು ಹೇಳ್ತಾನೆ? ಓ, ಕೃಷ್ಣ ಹೇಳ್ತಾನೆ, ಅಲ್ಲಪ್ಪ ಕಾಮ ಇಲ್ಲದೆ ಬದುಕುಂಟ? ಮನುಷ್ಯ ಬದುಕಿದ್ದಾನೆ ಅಂದರೆ ಏನೋ ಒಂದು ಬಯಸ್ತಾ ಇದ್ದಾನೆ ಅಂತ ಅರ್ಥ. ಅವನು ಬಯಸ್ತಾ ಇಲ್ಲ ಅಂದರೆ ಪೆಟ್ಟಿಗೆ ಕಟ್ಟಿದ್ದಾನೆ ಅಂತ ಅರ್ಥ. ಮನುಷ್ಯ ಬದುಕು ಅಂದರೆ ಬಯಕೆ, ಬಯಕೆ ಅಂದರೆ ಬದುಕಿಲ್ಲ ಅಲ್ರಿ. ಎಲ್ಲ ಹೆಂಡತಿ ಮಕ್ಕಳನ್ನು ಬಿಟ್ಟು ರಾತ್ರಿ ಗಾಡಿಗೆ ಹೋಗ್ತಾ, ಅಲ್ಲಿ ಗಾಡಿಗೆ ಹೋದ ಯಾಕೆ ಅಂತ ಕೃಷ್ಣ. ಅವ್ರಿಗೇನು ಬೇಡ ಅಲ್ವಾ? ಬಯಕೆ ಇಲ್ಲ ಅಲ್ವಾ? ಬೈಕ್ ಇದ್ರೆ ಗಾಡಿಗೆ ಹೋದದ್ದು ಯಾಕೆ? ಅವ್ರಿಗೆ ಗಾಡಿ ಹೋಗಬೇಕು ಅಂತ ಬಯಕೆ ಯಾಕೆ ಬಂತು? ಏ, ಅದು ದೇವರನ್ನು, ಅದೊಂದು ಬಯಕೆ ಅಲ್ವಾ?
ಹೆಂಡತಿ ಮಕ್ಕಳು ಬೇಡ, ಸಂಸಾರ ಬೇಡ, ಪ್ರಾಪರ್ಟಿ ಬೇಡ, ಎಲ್ಲ ಬೇಡ, ಮತ್ತು ದೇವರು ಬೇಕು, ಅದು ಬಯಕೆ ಅಲ್ವ ಅದು. ಹಾಗಾದ್ರೆ ಅವರಿಗೊಂದು ಬಯಕೆ ಉಂಟಲ್ಲ, ದೇವರನ್ನು ಕಾಣಬೇಕು ಅನ್ನೋ ಬಯಕೆ ಉಂಟಲ್ಲ, ಅದೂ ಇಲ್ಲ. ಒಬ್ಬನಿಗೆ ಆರ್ಗ್ಯುಮೆಂಟ್ ಸೇಕು, ದೇವರು ಬೇಕು ಅಂತ ಇಷ್ಟೇ, ಏನನ್ನೂ ಬಯಸುವುದಿಲ್ಲ ಅಂತ ಒಬ್ಬ ತೀರ್ಮಾನ ಮಾಡಿದ್ದಾನೆ. ಅಲ್ಲಿ ಅದು ನಿಮ್ಮ ರೂಲ್ ಬ್ರೇಕ್ ಆಯ್ತಾರೆ ಇಲ್ಲ, ಅಲ್ಲಿ ನಮ್ಮದು ಕೆಲಸ ಕಾಮ ಗೆದ್ದಿತ್ತು. ಯಾಕೆ ನೀವೇನು ಹೇಳಿದ್ದು, ಏನನ್ನು ಬಯಸಬಾರದು ಅಂತ ಒಬ್ಬ ತೀರ್ಮಾನ ಮಾಡಿದವನಿದ್ದಾನಲ್ಲ, ಅವನಿಗೂ ಒಂದು ಬಯಕೆ, ಏನು ಏನನ್ನು ಬಯಸಬಾರದು ಅನ್ನೋ ಬಯಕೆ ಮುಗಿತಾನೆ. ಹಾಗಾಗಿ ಇಲ್ಲಪ್ಪ, ಬಯಕೆ ಇಲ್ಲದೆ ಬದುಕು ಇಲ್ಲ. ಒಳ್ಳೆಯದನ್ನು ಬಯಸು ಅಷ್ಟೇ, ಬಯಸಬೇಡ ಅಂದರೆ ಮೂರ್ಖತನ ಅದು, ಒಳ್ಳೆಯದನ್ನು ಬಯಸು. ಹಾಗಾದಕ್ಕೋಸ್ಕರ ಧರ್ಮ, ಧರ್ಮ ಅರ್ಥ ಕಾಮ ಮೋಕ್ಷ, ಈ ನಾಲ್ಕು ಬಯಕೆಗಳಲ್ಲೇ ನಮ್ಮ ಬದುಕು ಗಿರಿಕೆ ಹೊಡಿತಾ ಇರ್ತದೆ. ಬಯಸದೇ ಇರೋವರು ಯಾರೂ ಇಲ್ಲ. ಅದೇ ವಾಯುದೇವರಿಗೂ ಬಯಕೆಯನ್ನು ಭಗವಂತ ಬೇಕು ಅಂತ, ಧರ್ಮಾರ್ಥ ಕಾಮ ಮೋಕ್ಷ ಏನನ್ನು ಕೇಳದಿದ್ರು ನೀನು ಬೇಕು. ಸೊ ಬೇಕು, ಯಾವುದಾದ್ರೂ ಒಂದು ಬೇಕು, ಏನೂ ಬೇಡ ಅನ್ನುವಂಥದ್ದು ಬದುಕೇ ಅಲ್ಲ. ನಮಗೆ ಧರ್ಮ ಅರ್ಥ ಕಾಮ ಮೋಕ್ಷ ಇದು ನಾಲ್ಕು ಬ್ಯಾಲೆನ್ಸ್ಡ್ ಆಗಿ ಬೇಕು. ನಾವು ಈಗಿಂದೀಗ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಗೊತ್ತಿದೆ ನಮಗೆ. ಆಮೇಲೆ ಅದರಿಂದ ನಾವು ಬದುಕಿದ್ದಾಗ ನಮ್ಮ ಬದುಕಿನಲ್ಲಿ ಧರ್ಮ ಬೇಕು. ಆಮೇಲೆ ದುಡ್ಡು ಬೇಡ ಅಂತ ಹೇಳಲಿಕ್ಕಾಗತ್ತಾ? ದುಡ್ಡು ಬೇಕು, ಅಂದರೆ ದುಡ್ಡು ಬೇಕು, ಧರ್ಮ ಬೇಕು, ಅರ್ಥ ಬೇಕು, ಬಯಕೆಗಳು ಬೇಡ, ಒಳ್ಳೆಯ ಕಾಮನೆಗಳು ಬೇಕು. ಒಳ್ಳೆಯ ಕಾಮನೆಯಿಂದ ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡಲಿಕ್ಕೆ ದುಡ್ಡು, ದುಡ್ಡಿನಿಂದ ಒಳ್ಳೆಯ ಕೆಲಸ ಧರ್ಮ. ಹೀಗೆ ಜೀವನದಲ್ಲಿ ಬ್ಯಾಲೆನ್ಸ್ಡ್ ಆಗಿ ಧರ್ಮ ಅರ್ಥ ಕಾಮಗಳು ಒಂದಕ್ಕೊಂದು ಪೂರಕವಾಗಿ ಬ್ಯಾಲೆನ್ಸ್ಡ್ ಆಗಿರಬೇಕು. ಆ ರೀತಿ ಧರ್ಮಾಚರಣೆ ಮಾಡಿ ಕೊನೆಗೊಂದು ದಿವಸ ಮೋಕ್ಷ ಸಿಗಬೇಕು, ಇದು ನಮ್ಮ ಬಯಕೆ. ಅದಕ್ಕೋಸ್ಕರ ನಾಲ್ಕು ಪುರುಷಾರ್ಥಗಳನ್ನು ಕೊಡಲಿಕ್ಕೆ ದೇವರಿಗೆ ನಾಲ್ಕು ಕೈ, ನಮಗೆ ಒಂದೇ ಕೈಯಲ್ಲಿ ಕೊಟ್ಟಾನವನು, ಅದು ಬೇರೆ. ನಮ್ಮ ಉಪಾಸನೆಯಲ್ಲಿ ನಾಲ್ಕು ಕೈ, ಅದರಲ್ಲಿ ಚಕ್ರ ಒಂದು ಕೈಯಲ್ಲಿ. ಯಾವ ಚಕ್ರ ಅದು? ಧರ್ಮಚಕ್ರ. ನಿರಂತರವಾಗಿ ಬದುಕಿನ ಚಕ್ರ ನಡೆಯಬೇಕು ಧರ್ಮದ ಮೇಲೆ, ಧರ್ಮದ ಹಳಿ ಮೇಲೆ. ಅದಕ್ಕೆ ಭಗವಂತ ಕೈಯಲ್ಲಿ ಚಕ್ರ ಕೊಟ್ಟೆವು. ಅದು ಧರ್ಮಚಕ್ರವೂ ಹೌದು, ಅಧರ್ಮ ನಾಶ ಮಾಡುವ ಚಕ್ರವೂ ಹೌದು. ಅಧರ್ಮವನ್ನು ಕತ್ತರಿಸಿ ಬಿಡುವಂಥದ್ದು, ಧರ್ಮವನ್ನು ಮುಂದುವರಿಸ್ಕೊಂಡು ಹೋಗು. ಧರ್ಮಚಕ್ರ ಅಧರ್ಮ ನಾಶ, ಅದರಿಂದ ಅಧರ್ಮದ ನಾಶಕ್ಕೆ ಧರ್ಮದ ಸ್ಥಾಪನೆಗೆ ಭಗವಂತ ಕೈಯಲ್ಲಿ ಚಕ್ರ. ಅವನು ಎಲ್ಲವೂ ಸರ್ವಪ್ರಹರಣಾಯುಧೋಂ ನಮ ಇತಿ, ಎಲ್ಲವೂ ಅವನ ಆಯುಧ. ಆದರೆ ನಮಗೆ ಚಕ್ರ ಯಾಕೆ ಬೇಕು? ನಮಗೆ ಧರ್ಮ ಕೊಡು, ನಮ್ಮ ಜೀವನದಲ್ಲಿ ಅಧರ್ಮ ನಾಶ ಮಾಡು. ಆಮೇಲೆ ಮತ್ತೊಂದು ಕೈಯಲ್ಲಿ ಶಂಖ ಹಿಡ್ಕೊಂಡ. ಶಂಖ ಅನ್ನೋದು ನಿಮ್ಗೆ ಗೊತ್ತಿದೆ, ಶಂಖ ಅನ್ನೋದು ಲಕ್ಷ್ಮಿಯ ಪ್ರತೀಕ, ಅಂದರೆ ಸಂಪತ್ತಿನ ಪ್ರತೀಕ. ಅರ್ಥ ಸಂಪತ್ತು ಕೊಡು. ಶಂಖನಾದ ಆ ಓಂಕಾರದ ನಾದ ನಮ್ಮ ಕಿವಿಗೆ ನದ, ಓಂಕಾರದ ಜಾಗೃತಿ ಇರಬೇಕು, ಅದರ ಜೊತೆಗೆ ಆರ್ಥಿಕವಾದಂತಹ ಭದ್ರತೆ ಇರಬೇಕು. ಅದನ್ನು ಬೇರೆ ಬೇರೆ, ಕೆಲವರು ಶಂಖದ ಸಂಪತ್ತು ಅಂದರೆ ಜ್ಞಾನದ ಸಂಪತ್ತು, ಕೆಲವರು ದುಡ್ಡಿನ ಸಂಪತ್ತು, ಬೇರೆ ಬೇರೆ. ಕೆಲವರು ಶ್ರೀಹಿ ಅಂದರೆ ವೇದ, ವೇದದ ಜ್ಞಾನ ಕೊಡು, ನಿನ್ನ ಅರಿವು ಕೊಡು, ಜ್ಞಾನ ಸಂಪತ್ತು ಕೊಡು. ಯಾವ ಸಂಪತ್ತು ಕೇಳಿದ್ರು ಕೊಡ್ತಾನೆ ಅವನು, ಯಾಕಂದ್ರೆ ಯಾವ್ದು ಬೇಕು ಅನ್ನೋದು ಆಯ್ಕೆ ನಮಗೆ ಸಂಬಂಧಪಟ್ಟದ್ದು. ಆಮೇಲೆ ಮತ್ತೊಂದು ಕೈಯಲ್ಲಿ ಗದೆ ಕೊಟ್ಟೆವು ನಾವು ಭಗವಂತನ ಕೈಯಲ್ಲಿ ಗದಾಪಾಣಿ, ಅವನು ಎಲ್ಲ ಆಯುಧಗಳು ಅವನಿಗಿದೆ. ನಮ್ಮ ಉಪಾಸನೆಯಲ್ಲಿ ನಾವು ಏನನ್ನು ಒತ್ತು ಕೊಡ್ತೇವೆ? ಗದೆಯನ್ನು ಕೊಟ್ಟೆವು. ಯಾಕೆ ಅಂತಂದರೆ ಗದೆ ಅನ್ನುವುದು ನಿಯಂತ್ರಣ ಮಾಡತಕ್ಕಂಥದ್ದು, ಅದು ನಿಯಂತ್ರಣ ಮಾಡ್ತದೆ. ಯಾವುದನ್ನು ನಿಯಂತ್ರಣ ಮಾಡಬೇಕು? ನಮ್ಮ ಕಾಮನೆಯನ್ನು, ದುಷ್ಟ ಕಾಮನೆಗಳನ್ನು ಸದೆ ಬಡಿಯಬೇಕು, ಅದಕ್ಕೆ ಗದೆ ಬೇಕು. ಆಮೇಲೆ ಕಮಲ ಅಂದರೆ ಟ್ರ್ಯಾಂಕ್ವಿಲಿಟಿ, ಶಾಂತಿ, ಪೀಸ್, ಮೋಕ್ಷ. ಧರ್ಮ ಅರ್ಥ ಕಾಮ ಮೋಕ್ಷಗಳ ಸಂಕೇತವಾಗಿ ಭಗವಂತನ ಕೈಯಲ್ಲಿ ಇದನ್ನು, ಈ ನಾಲ್ಕನ್ನು ನೋಡಿ ಎಷ್ಟು ವಿಚಿತ್ರ. ಈ ನಾಲ್ಕನ್ನು ನಾಲ್ಕು ಕೈಯಲ್ಲಿ ಎಷ್ಟು ಥರ ಹಿಡೀಲಿಕ್ಕೆ ಬರುತ್ತೆ? ನೀವು ಕೆಲವರಾದರೂ ಯೋಚನೆ ಮಾಡಿರ್ಬೋದು. ನಾಲ್ಕನ್ನು ನಾಲ್ಕು ಕೈಯಲ್ಲಿ ಚೇಂಜ್ ಮಾಡ್ತಾ, ಒಂದು ಕೈಯಲ್ಲಿ ಚಕ್ರ, ಮತ್ತೊಮ್ಮೆ ಗದೆ, ಮತ್ತೊಮ್ಮೆ ಶಂಖ, ಮತ್ತೊಮ್ಮೆ ಪದ್ಮ, ಹೀಗೆ ನಾಲ್ಕು ಕೈಯಲ್ಲಿ ನಾಲ್ಕು ಆಯುಧಗಳನ್ನು ಬದಲಾಯಿಸ್ತಾ ನಾಲ್ಕು ಕೈಯಲ್ಲಿ ಎಷ್ಟು ಥರ ಹಿಡೀಲಿಕ್ಕೆ ಬರುತ್ತೆ? 24 ಥರ ಹಿಡೀಲಿಕ್ಕೆ ಬರುತ್ತೆ. ಆದ್ದರಿಂದ ನಮಗೆ ಯಾವುದು ಮುಖ್ಯವೋ ಅದು ಮೊದಲು. ನಮಗೆ ಧರ್ಮಚಕ್ರ ಬೇಕಾದ್ರೆ ಈಗ ಬಲಗೈಯಲ್ಲಿ ಚಕ್ರ, ಅಲ್ಲಪ್ಪ ನಮಗೆ ಸಂಪತ್ತು, ಜ್ಞಾನ ಸಂಪತ್ತು ಶಂಖ, ಇಲ್ಲಪ್ಪ ನಮಗೆ ಕಾಮನೆಗಳು ಜಾಸ್ತಿ ಆಗಿವೆ, ದುಷ್ಟ ನಾಶ ಆಗಿವೆ, ಗದೆ ಕೊಡಿ ಈ ಕೈಯಲ್ಲಿ, ಇಲ್ಲ ನಮಗೆ ಮೋಕ್ಷ ಪದ್ಮ ಕೊಡಿ. ಸೊ ಕೈಯಲ್ಲಿ 24 ರೂಪಗಳನ್ನು, ಕೇಶವಾದಿ ಚತುರ್ವಿಂಶತಿ ಮೂರ್ತಿಗಳು ಅಂದರೆ ನಾಲ್ಕೇ ಆಯುಧವನ್ನು 24 ಥರ ಹಿಡ್ಕೊಂಡ ಭಗವಂತ. ಯಾಕೆ? ನಮ್ಮ ಬಯಕೆಗಳು 24 ಥರ. ಹೀಗೆ ಬೇರೆ ಬೇರೆ ರೀತಿಯ ನಮ್ಮ ಚಿಂತನೆಗೆ ತಕ್ಕಂತೆ ಭಗವಂತ ನಾವು ಹೇಗೆ ಅವನನ್ನು ಕನ್ಸೀವ್ ಮಾಡಿದೆವೋ ಹಾಗೆ ಕಾಣಿಸಿಕೊಳ್ತಾನೆ. ಆ ಆಯುಧಗಳು ಭಗವಂತನ ಆಯುಧಗಳಾಗಲಿ, ಕೈಯಾಗಲಿ. ಆದರೆ ಭಗವಂತನಿಗೆ ಅತ್ಯಂತ ಒಂದೇನು ಅಂತಂದರೆ, ಅತ್ಯಂತ ಸುಂದರವಾದ, ಜಗತ್ತಿನಲ್ಲೇ ಅತ್ಯಂತ ಸುಂದರವಾದ ರೂಪ. ನಾನು ಒಂದು ಒಂದು ಇನ್ಸಿಡೆಂಟ್ ಹೇಳಿ ನಾನು ಮುಕ್ತಾಯಕ್ಕೆ ಬರ್ತಾ ಇದ್ದೇನೆ. ನಾನು ಚಿಕ್ಕವನಿದ್ದಾಗ ನನಗೊಂದು ಅನುಭೂತಿ ಆಯಿತು.
ನಾನು ಪ್ರಾಯ 2-3 ವರ್ಷ ವಯಸ್ಸಿನ ಮಗು ನಾನು ಮಲಗಿದ್ದೆ ಯಾಕಂದ್ರೆ ದೇವರು ಹೇಗಿದ್ದಾನೆ ನಾನು ಕಂಡದ್ದನ್ನು ನಿಮಗೆ ಹೇಳಿಬಿಡ್ತೇನೆ ನಾನು ಮಲಗಿದ್ದೆ 3 ವರ್ಷ ಆಚೆ ಈಚೆ ನಮ್ಮ ಅಮ್ಮ ಬೆಳಗಾತ ಉದಯರಾಗ ಹೇಳ್ಕೊಂಡು ಬೆನ್ ತಟ್ತಾ ಕೂತಿದ್ಲು ಅಯ್ಯೋ ನನ್ನ ನೆನಪು ಏನು ಶ್ರೀಹರಿ ಸೇವೆ ಧ್ಯಾನದೊಳಿದ್ದೆ ಯಾತಕ್ಕೆ ಎಬ್ಬಿಸಿದೆ ಅಂತ ಏನೋ ಒಂದು ಹಾಡು ಹೇಳ್ತಾ ಇದ್ಲು ನಾನು ಮಲಗಿದ್ದೆ ತಮಾಷೆ ಏನು ಅಂದ್ರೆ ನನಗೆ ನಿದ್ರೆ ಇರಲಿಲ್ಲ ಅವಾಗ ಎಚ್ಚರ ಇತ್ತು ಅಮ್ಮನ ಹಾಡು ಕೇಳ್ತಿತ್ತು ಆ ಹಾಡು ಕೇಳ್ತಾ ಬೆಳಗಾತದ ಹೊತ್ತು ಏಳುವುದು ಅಂದರೆ ಹುಡುಗರಿಗೆ ಸ್ವಲ್ಪ ಕಷ್ಟ ಅಲ್ವಾ ನನಗೂ ಹಾಗೇನೆ ನಾನು ಬೆಳಗಾತ ಏಳುವುದಕ್ಕೆ ಆರಾಮ ಮಲ್ಕೊಂಡು ಕಣ್ಣು ತೆರೆದುಕೊಂಡು ಮಲಗಿದ್ದೆ ನಾನು ಮಡಗಿದ್ದು ಇದು ನನ್ನ 3ನೇ ವರ್ಷ ಅಂತ ಹೇಳಿದೆ ಅವಾಗ ನಾವು ನಮ್ಮ ಮನೆ ನಾನು ಮಲಗಿದ್ದು ನಮ್ಮ ಪಡಸಾಲೆಯಲ್ಲಿ ದೇವರ ಕೋಣೆ ಎದುರುಗಡೆ ದೇವರ ಕೋಣೆ ಅದು ಈಚೆಯಿಂದ ನಾನು ಮಲಗಿದ್ದೆ ಮನೆಯವರೆಲ್ಲ ಎದ್ದು ಎಲ್ಲ ಆಗಿದೆ ನಾನು ಮಾತ್ರ ಮಲಗಿದ್ದೆ ಅಮ್ಮ ಅವರೆಲ್ಲ ಮನೆ ಕೆಲಸ ಮುಗಿಸಿ ಬಂದು ಬೆನ್ ತಟ್ಕೊಂಡು ದೇವ್ರ ನಾಮ ಹೇಳ್ತಾ ಕೂತಿದ್ದು ಇದಕ್ಕಿದ್ದ ಹಾಗೆ ಒಂದು ಒಂದು ಕಲರ್ ಪ್ಯಾಚ್ ನನ್ನ ಕಣ್ಣು ಮುಂದೆ ಬಿಟ್ಟಿತು ಅಂದ್ರೆ ಆ ಕಡೆ ದೇವರ ಕೋಣೆ ಇದೆ ಪಡಸ ಅಲ್ಲಿಂದ ಮತ್ತೆ ಬಾಗಲಿದೆ ಆಚೆ ಕೋಣೆ ಇದೆ ಆದರೆ ಅದರ ನಡು ಮಧ್ಯದಲ್ಲಿ ಒಂದು ಯೆಲ್ಲೋ ಪ್ಯಾಚ್ ಅಂದ್ರೆ ಯೆಲ್ಲೋ ಬಣ್ಣದ ಕರೆಕ್ಟಾಗಿ ನಿಲ್ಲಿಸಿಬಿಟ್ರೆ ಹಾಗೆ ಹಾಗೆ ಅದರ ಆಚೆದು ಏನೂ ಕಾಣೋದು ಪೂರ್ತಿ ಆಚೆ ಬ್ಲಾಕ್ ಆಯಿತು ಒಂದು ಯೆಲ್ಲೋ ಕಲರ್ ನನ್ನ ಕಣ್ಣಿಗೆ ಕಾಣಿಸಿತು ಅದು ಕುತೂಹಲ ಅಲ್ವಾ ಅರೇ ಏನೊಂದು ಹೊಸ ಬಣ್ಣ ಕಾಣ್ತಾ ಇದೆ ಅರೆ ಹಳೆ ಸುಣ್ಣ ಬಣ್ಣ ಬಳಿಯದ ಮನೆ ಮೊದಲು ಒಂದು ಒಳ್ಳೆ ಸುಂದರವಾದಂಥ ಬ್ರೈಟ್ ಆದ ಯೆಲ್ಲೋ ಕರ್ಟನ್ ಇದೆಲ್ಲಿಂದ ಬಂತಪ್ಪ ಅಂತ ಹಿಂಗೆ ನೋಡ್ತಾ ಕೂತೆ ಆ ಯೆಲ್ಲೋ ಕರ್ಟನ್ನ ಮಧ್ಯೆ ಮಧ್ಯದಲ್ಲಿ ಒಂದು ಸರ್ಕಲ್ ಆರ ನೀಲವರ್ಣದ ಒಂದು ಆರ ನಿರ್ಮಾಣ ಆಯಿತು ಇನ್ನೂ ಹಸಿರು ಮಧ್ಯದಲ್ಲಿ ಒಂದು ನೀಲವರ್ಣದ ಒಂದು ವೃತ್ತ ಕಣ್ಣು ತೆರೆದು ಬಹಳ ವಿಸ್ಮಯದಿಂದ ನೋಡ್ತಾ ಕೂತೆ ಆ ನೀಲವರ್ಣದ ವೃತ್ತದ ಮಧ್ಯದಲ್ಲಿ ಒಂದು ಪುಟ್ಟ ಮಗು ಅವನು ನೀಲವರ್ಣದಲ್ಲಿ ಮೈಯೆಲ್ಲ ನೀಲವರ್ಣದ ಮಗು ತಲೆಯಲ್ಲಿ ನವಿಲು ಗರಿ ಇದೆ ಕೈಯಲ್ಲಿ ಕೊಳಲಿದೆ ಒಂದು ಮಗು ನಾನು ಅಷ್ಟು ಚಂದದ ಮಗುವನ್ನು ನನ್ನ ಜನ್ಮದಲ್ಲಿ ಪ್ರಪಂಚದಲ್ಲಿ ನೋಡಿಲ್ಲ ಅಂಥ ಮುದ್ದಾದ ಮಗು ಅವನು ಹೇಗಿತ್ತು ಅಂತ ನಾನು ನಿಮ್ಗೆ ಹೇಳೋದು ಹೇಗೆ ನಾನು ಕಂಡದ್ದನ್ನು ಸುಮ್ಮನೆ ನನ್ನ ಅನಿಸಿಕೆ ನಿಮ್ಮ ಮುಂದೆ ಇಡ್ತೇನಷ್ಟೇ ಆ ಮಗು ಏನು ಮಾಡ್ತಾ ಇತ್ತು ಗೊತ್ತಾ ಎದುರಿನಲ್ಲಿ ಒಂದು ಒಂದು ಪಾಟ್ ಪಾಟ್ನಲ್ಲಿ ಒಂದು ಹೂವಿನ ಗಿಡ ಅದು ರೋಸ್ ವಿಚಿತ್ರ ನೋಡಿ ಅದು ಅದು ವಿದೇಶಿ ಹೂವು ಒಂದು ಹೂವಿನ ಗುಲಾಬಿ ಗಿಡ ತುಂಬ ಥಾರ್ನ್ಸ್ ಮುಳ್ಳುಗಳಿಂದ ತುಂಬಿದ ಗುಲಾಬಿ ಗಿಡ ಅದರಲ್ಲಿ ಒಂದು ಗುಲಾಬಿ ಹೀಗೆ ಅರಳಿದೆ ಅದನ್ನು ಒಂದು ಕೈಯಲ್ಲಿ ಕೊಳಲು ಹಿಡ್ಕೊಂಡ ಆ ಮಗು ಆ ಗುಲಾಬಿ ಹೂವನ್ನು ಹೀಗೆ ಕೈಯಿಂದ ಎತ್ತಿ ಹೀಗೆ ತಿರುಗಿಸಿ ನನಗೆ ತೋರಿಸ್ತಾ ಇದೆ ಇಷ್ಟು ನಾನು ಕಂಡಂಥ ದೃಶ್ಯ ಮಗುವಾಗಿದ್ದಾಗ ಸರಿ ಇಷ್ಟಾದ ಕೂಡಲೇ ಆ ಸಣ್ಣ ವಯಸ್ಸಿನ ಕೌತುಕ ನೋಡಿ ತಡೆಯಲಾರದೆ ಅಮ್ಮ ಅಲ್ಲಿ ಕೃಷ್ಣ ಇದ್ದಾನೆ ಅಂತ ಕೂಗಿಬಿಟ್ಟೆ ನಾನು ನೋಡಮ್ಮ ಅಲ್ಲಿ ಕೃಷ್ಣ ಇದ್ದಾನೆ ಅಷ್ಟಾದ ಕೂಡಲೇ ಅಮ್ಮ ತಲೆ ಬಗ್ಗಿಕೊಂಡು ನನ್ನ ಬೆನ್ನು ತಟ್ತಾ ಇದ್ದವಳು ಎಲ್ಲಿ ಮಗು ಅಂತ ತಲೆ ಎತ್ತಿದ್ಲು ಅವಳು ಯಾವಾಗ ತಲೆ ಎತ್ತಿದ್ಲು ಅದು ಎಂಟೈರ್ ವಿಷನ್ ಡಿಸಪಿಯರ್ಡ್ ನನ್ನ ಖಂಡಿತ ಅಯ್ಯೋ ಅಮ್ಮನ ಹತ್ರ ಹೇಳದೆ ಇನ್ನೊಂದು 10 ನಿಮಿಷ ನೋಡ್ತಾ ಇರ್ಬೋದು ಅಮ್ಮನ ಹತ್ರ ಹೇಳಿ ಮೋಸ ಆಯ್ತಲ್ಲ ಅವಳಿಗೂ ಇಲ್ಲದೆ ಇರಲಿಲ್ಲ ಇಡೀ ಚಿತ್ರ ಮತ್ತೆ ಪಡಸಾಲೆ ಅಷ್ಟೇ ಮಾಮೂಲು ಪಡಸಾಲೆ ಸುಣ್ಣ ಬಳಿಯದ ಗೋಡೆ ಆದರೆ ಭಗವಂತ ನಾವು ಹೇಳ್ತೇವೆ ನೀಲವರ್ಣ ಭಗವಂತನ ಪ್ರಭಾವಳಿ ಇದೆಲ್ಲ ಈ ಜ್ಞಾನಾನಂದದ ಬಣ್ಣ ಎನರ್ಜಿ ಹ್ಯಾಸ್ ಕಲರ್ ನಾನು ಇದೊಂದು ಬಿಡ್ತೀನಿ ಯಾಕಂದರೆ ಭಗವಂತನಿಗೆ ರೂಪ ಜೀವಕ್ಕೆ ರೂಪ ಇದೆ ಜೀವ ಅನ್ನೋದು ಮ್ಯಾಟ್ರ್ ಅಲ್ಲ ಜ್ಞಾನಾನಂದ ಸ್ವರೂಪ ಅದು ಈ ಜ್ಞಾನಾನಂದಕ್ಕೆ ಆಕಾರ ಇರುವುದು ಹೇಗೆ ಅಂತ ಜ್ಞಾನಾನಂದಕ್ಕೆ ಆಕಾರ ಇದೆ ಯಾಕೆಂದರೆ ನೋಡಿ ನಮ್ಮ ಮೆಂಟಲ್ ಥಾಟ್ಸು ಹೊರಗೆ ಕಲರ್ನಲ್ಲಿ ಬರುತ್ತೆ ಇದು ಇವತ್ತು ವಿಜ್ಞಾನಿಗಳಿಗೆ ಗೊತ್ತಿದೆ ನಮ್ಮ ಫಿಸಿಕಲ್ ಆರ ನಮಗೆ ಖುಷಿಯಾದಾಗ ಒಳ್ಳೆ ಸಂತೋಷವಾಗಿದ್ದಾಗ ಅದು ಎಲ್ಲೋ ಇಶಾಗಿ ಬರುತ್ತೆ ತುಂಬ ಜ್ಞಾನದ ಡೆಪ್ತ್ ಇದ್ದಾಗ ಬ್ಲೂ ಆಗುತ್ತೆ ಈ ಆರ ಯಾರ ಮೇಲೋ ಸಿಟ್ಟಿನಿಂದ ಹೋದಾಗ ಅದೆಲ್ಲ ಕೆಂಪಾಗುತ್ತೆ ಇದು ಯಾವುದಿದು ಇದು ಮೆಟೀರಿಯಲ್ ಕಲರ್ ಅಲ್ಲ ಇಟ್ಸ್ ನಾಟ್ ಕಲರ್ ಆಫ್ ಮ್ಯಾಟರ್ ಇದು ನಮ್ಮ ಥಾಟ್ ವೇವ್ಸ್ ಉಂಟಲ್ಲ ಅದರ ಎನರ್ಜಿ ವೇವ್ಸ್ ಸೊ ನಾಟ್ ಓನ್ಲಿ ಮ್ಯಾಟರ್ ಬಟ್ ಎನರ್ಜಿ ಹ್ಯಾಸ್ ಕಲರ್ ಇವತ್ತು ನಮ್ಮ ವಿಜ್ಞಾನಿಗಳಿಗೆ ಇದನ್ನು ಗುರುತಾಗಬೇಕಷ್ಟೆ ಆ ಎನರ್ಜಿಗೆ ಇರತಕ್ಕಂಥ ಕಲರ್ ಅದು ಜೀವಕ್ಕಿದೆ ಅದು ಭಗವಂತನಿಗಿದೆ ಅಂದ ಭಗವಂತನಲ್ಲಿ ನೀವು ಬಣ್ಣವನ್ನು ನೋಡಬಹುದು
ಅದ್ಭುತವಾದ ಬಣ್ಣ, ಲೋಕಾತೀತವಾದ ಬಣ್ಣ, ಪಂಚಭೌತಿಕವಾದ ಬಣ್ಣ ಅಲ್ಲ. ಭಗವಂತನಲ್ಲಿ ಬಣ್ಣವನ್ನು ಕಾಣಬಹುದು ನೀವು, ಭಗವಂತನಲ್ಲಿ ಆಕಾರವನ್ನು ಕಾಣಬಹುದು. ಅಲ್ಲ ವಾರ್ನಿಂಗ್, ಅದು ಟೈಮ್ ಆಯಿತು ಅಂತ ಮುಗಿಸ್ಬಿಡೋಣ, ಗಂಟೆ ಆಯಿತು ಅಂತ ವಾರ್ನಿಂಗ್ ಬಂತದು, ಅದನ್ನು ಮುಗಿಸ್ಬಿಟ್ರೆ ಸರಿ ಅಷ್ಟೇ. ಹೀಗೆ ಭಗವಂತನ ನಾವು ಎಷ್ಟು ಒಳಗಿಂದ ಕಾಣಲಿಕ್ಕೆ ಪ್ರಯತ್ನ ಪಟ್ಟೆವೋ ಅಷ್ಟು ಬಗೆಯಿಂದ ಭಗವಂತ ರೂಪ ಆಕಾರ ಎಲ್ಲ ಕಾಣಿಸ್ಕೊಳ್ತಾನೆ. ಆದರೆ ಯಾವಾಗ ಭಗವಂತನನ್ನು ಕಂಡವರು ಭಗವಂತ ಹೇಗಿದ್ದಾನೆ ಅಂತ ನಿಮಗೆ ಹೇಳಲಿಕ್ಕಾಗೋಲ್ಲ. ನೀವೇ ಕಣ್ಮುಚ್ಚಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ನೀವೇ ಕಣ್ಮುಚ್ಚಿ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ, ಹಠ ಮಾಡಿ, ದೇವರೇ ನಾನು ನಿನ್ನನ್ನು ನೋಡಲೇಬೇಕು ಅಂತ ಹಠ ಮಾಡಿ ಕಾಣಿಸ್ಕೊಳ್ತಾನೆ. ನೀವು ಕೂಡ ದೇವರನ್ನು ನೋಡಬಹುದು. ಆವಾಗ ನೀವು ಇನ್ನೊಬ್ಬರ ಹತ್ರ ದೇವರು ಹೇಗಿದ್ದಾನೆ ಅಂತ ಕೇಳುವ ಪ್ರಶ್ನೆ ಬರೋಲ್ಲ. ಇನ್ನೊಬ್ಬರು ಹೇಳಲಿಕ್ಕೆ ಹೋಗಬೇಡಿ, ಯಾಕೆಂದ್ರೆ ಇನ್ನೊಬ್ರು ಹೇಳಲಿಕ್ಕೆ ಆಗೋಲ್ಲ. ನೀವೇ ಅದನ್ನು ಪ್ರತಿಯೊಬ್ಬರೂ ದೇವರನ್ನು ಒಳಗಿನಿಂದ ಕಂಡು ಆ ರೂಪವನ್ನು ಸವಿಯಬೇಕು. ಇಷ್ಟು ವಿಷಯ ಸಾಕು ಅಂತ ಕಾಣುತ್ತೆ. ಇವತ್ತು ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.